ಓಕೆ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅವಿನಾಶ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ಅವಿನಾಶ್ ಏನ್ ಆಗ್ತಾ ಇದೆ ಈಗ ಕೋರ್ಟ್ ಹಾಲ್ ನಲ್ಲಿ ಅವಿನಾಶ್ ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದೆ ಏನ್ ನಡೀತಾ ಇದೆ ಕೋರ್ಟ್ ನಲ್ಲಿ ಈಗ ಆಲ್ ರೈಟ್ ಅವಿನಾಶ್ ಈಗ ಕೋರ್ಟ್ ನಲ್ಲಿ ಏನ್ ನಡೀತಾ ಇದೆ ಅನ್ನೋದರ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾರೆ ವೀಕ್ಷಕರೇ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿ ಅವರ ಬಳಿ ಇದೆ ಆಲ್ ರೈಟ್ ಅವಿನಾಶ್ ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ಅವಿನಾಶ್ ಈಗ ತಮಗೆ ಬಂದಿರುವಂತ ಮಾಹಿತಿಯ ಪ್ರಕಾರ ಏನ್ ನಡೀತಾ ಇದೆ ಕೋರ್ಟ್ ಹಾಲ್ ನಲ್ಲಿ ರಾಧಾ ಇದಿಗ್ ತಾನೆ ಕೆಲವೇ ಕ್ಷಣಗಳಿಂದ ವಿಚಾರಣೆ ಶುರುವಾಗಿದೆ ತಮಿಳುನಾಡು ಮೊದಲಿಗೆ ವಾರದವನ್ನ ಆರಂಭ ಮಾಡಿದೆ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಪಾಲನೆ ಮಾಡ್ತಲ್ಲ ಮೊದಲ ದಿನದಿಂದಲೂ ಸುಪ್ರೀಂ ಕೋರ್ಟ್ ಹೇಳಿದಕ್ಕಿಂತ ಕಡಿಮೆ ನೀರನ್ನ ಬಿಡ್ತಾ ಇದೆ ಕರ್ನಾಟಕ ಇದು ಸುಪ್ರೀಂ ಕೋರ್ಟ್ ರ ಆದೇಶವನ್ನ ಗೌರವಿಸ್ತಾ ಇಲ್ಲ ಅನ್ನುವಂತ ವಾದವನ್ನ ಆರಂಭ ಮಾಡಿದ್ರು ಆದ್ರೆ ನ್ಯಾಯಮೂರ್ತಿಗಳಾದ ದೀಪಕ್ ಮಿಶ್ರಾ ಅವರು ಸ್ವತಃ ತಾವಾಗಿಯೇ ಕರ್ನಾಟಕದ ಶಾಸನ ಸಭೆ ತೆಗೆದುಕೊಂಡಿರುವ ನಿರ್ಣಯದ ಕುರಿತಂತೆ ಪ್ರಸ್ತಾಪ ಮಾಡಿ ತಮಿಳುನಾಡು ವಕೀಲರನ್ನ ಕೇಳಿದ್ರು ಕರ್ನಾಟಕ ಯಾವ ಸಂವಿಧಾನದ ಯಾವ ಆರ್ಟಿಕಲ್ ಕೆಳಗಡೆ ಅಂತಹ ನಿರ್ಣಯವನ್ನ ತೆಗೆದುಕೊಂಡಿದೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆಯಾ ಅಂತ ಹೇಳಿ ತಮಿಳುನಾಡು ಪರ ವಕೀಲರನ್ನ ಪ್ರಶ್ನೆ ಮಾಡಿದ್ರು ಅದಾದ ನಂತರ ನಮ್ಮ ವಕೀಲರಾದ ನಾರಿಮನ್ ಅವರಿಗೆ ಯಾವ ಯಾವ ಇದರಲ್ಲಿ ಮಾಡಿದೆ ಕರ್ನಾಟಕ ಸರ್ಕಾರ ಅನ್ನುವಂತ ಪ್ರಶ್ನೆಯನ್ನ ನಂತರ ಫಾಲಿ ನಾರಿಮನ್ ಅವರ ಕಡೆಗೆ ಈ ಪ್ರಶ್ನೆ ನಡೆಸಿದ್ರು ಈಗ ವಾದ ಮತ್ತು ಪ್ರತಿವಾದ ಶುರುವಾಗಿದೆ ಆಲ್ ರೈಟ್ ವಾದ ಮತ್ತು ಪ್ರತಿವಾದ ಆಗುತ್ತೆ ಕಾನ್ಸ್ಟಿಟ್ಯೂಷನಲ್ ಇಂತಹ ಹತ್ತು ಹಲವಾರು ಪ್ರಶ್ನೆಗಳು ಇವತ್ತು ಆ ಜಡ್ಜ್ಮೆಂಟ್ ಸಾರಿ ಆ ವಿಚಾರಣಾ ಅವಧಿನಲ್ಲಿ ಬರುತ್ತೆ ಬಟ್ ಕಡಿಮೆ ನೀರನ್ನ ಬಿಟ್ಟಿದ್ದಾರೆ ಅಂತಂತಿರೋದು ಅವರು ಬಿಳಿಗುಂಡ್ಲು ಲೆಕ್ಕಾಚಾರದಲ್ಲ ಮೆಟ್ಟೂರ್ನಲ್ಲ ಏನೋ ವಿ ಡೋಂಟ್ ಹ್ಯಾವ್ ದಟ್ ಇನ್ಫಾರ್ಮೇಶನ್ ಪ್ರಾಬಬಲಿ ಸರ್ ಮತ್ತೊಂದು ಅಂಶ ಇದೀಗ ಅಲ್ಲಿ ಪ್ರಸ್ತಾಪ ಆಗಿರೋದು ಬರ್ತಾ ಇದೆ ತಮಿಳುನಾಡು ಸರ್ಕಾರದ ವಾದ ಏನು ಅಂತಂದ್ರೆ ಅಂಡರ್ ಆರ್ಟಿಕಲ್ 142 ಇದು ಫಿಟ್ ಕೇಸ್ ಸುಪ್ರೀಂ ಕೋರ್ಟ್ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಕರ್ನಾಟಕ ಸರ್ಕಾರದ ಮೇಲೆ ಕ್ರಮ ಕೈಗೊಳ್ಳಬೇಕು ಸುಪ್ರೀಂ ಕೋರ್ಟ್ ಆದೇಶವನ್ನ ಉಲ್ಲಂಘನೆಯಾಗಿದೆ ಹೀಗಾಗಿ ಆರ್ಟಿಕಲ್ 142 ಅಡಿಯಲ್ಲಿ ಕ್ರಮ ಕೈಗೊಳ್ಳಿ ಅಂತ ಹೇಳಿ ತಮಿಳುನಾಡು ವಾದವನ್ನ ಮುಂದುವರಿಸಿದೆ ಸರ್ ಆಲ್ ರೈಟ್ ಆರ್ಟಿಕಲ್ 142 ಕ್ಲಾರಿಟಿ ಇದೆ ನಿಜ ಐ ಅಗ್ರಿ ವಿತ್ ದಟ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಅನ್ನ ಬಟ್ 142 ನ ಇನ್ವೋಕ್ ಮಾಡಬೇಕಾದ್ರೆ ಕೆಲವು ಪ್ರಿಕ್ವಿಸಿಟ್ಸ್ ಇರಬೇಕು ಅಂದ್ರೆ ಕೆಲವು ಅಂತಹ ಸನ್ನಿವೇಶಗಳ ಸೃಷ್ಟಿಯೂ ಆಗಿರಬೇಕು ಅಂತಾನೂ ಇದೆ 142 ನಲ್ಲಿ ಅದು ಏನೋ ನಾನು ನೀವು ವಾದ ಮಾಡಿದ್ರೆ ಪ್ರಯೋಜನ ಅಲ್ಲ ಅಲ್ಲ ಆಗ್ತಾ ಇರೋ ವಾದ ಅದು ದಟ್ಸ್ ಓಕೆ ಇದು ಜನರ ಮಾಹಿತಿಗೆ ಅಷ್ಟೇನೆ 142 ಅವಿನಾಶ್ 142 ನಲ್ಲಿ ಕ್ರಮ ತಗೋತೀವಿ ಹೇಳಿದ್ರೆ ಸಿಕ್ಸು ತರಬಹುದು ಹಲೋ ಹಲೋ ಅವಿನಾಶ್ 142 ಅಂದ್ರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡಿದ್ರೆ ಅನುಕೂಲ ಆಗುತ್ತೆ ಜನಕ್ಕೆ ಏನಿಲ್ಲ ಒಂದು ಉದ್ದೇಶಪೂರ್ವಕವಾಗಿ ಸ್ಥಾಪಿತ ವ್ಯವಸ್ಥೆಗಳನ್ನು ಬುಲಮೇನ ಮಾಡೋಕೆ ಅಥವಾ ದೇಶದ ಸಾಂವಿಧಾನಿಕ ಸಂಸ್ಥೆಯಾದ ಶಿಶುವಾದಂತಹ ಸುಪ್ರೀಂ ಕೋರ್ಟ್ ಅನ್ನ ಧಿಕ್ಕಾರ ಮಾಡುವಂತೆ ಅಥವಾ ನ್ಯಾಯದ ನ್ಯಾಯ ವಿತರಣೆಯ ಪಾತ್ರವನ್ನು ಬುಡಮೇಲು ಮಾಡುವ ರೀತಿ ಈ ಹಲವಾರು ಸನ್ನಿವೇಶಗಳಲ್ಲಿ ಒಂದು ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ನಿರ್ಧಾರಗಳನ್ನು ಉದ್ದೇಶಪೂರ್ವಕವಾಗಿ ಎನ್ನುವ ಭಾವನೆ ಬರುವಂತೆ ಧಿಕ್ಕಾರ ಮಾಡಿದರೆ ಉಲ್ಲಂಘಿಸಿದರೆ ಆಗ ನ್ಯಾಯಾಲಯವೇ ನೇರವಾಗಿ ಪ್ರಾಯಶಃ ಕೇಂದ್ರ ಸರ್ಕಾರಕ್ಕೆ ಒಂದು ಆದೇಶವನ್ನು ಕೊಡುವ ಮೂಲಕ ಮಧ್ಯಪ್ರವೇಶ ಮಾಡಲು ಅವಕಾಶ ಇದು ತುಂಬಾ ಸಣ್ಣದಾಗಿ ಹೇಳಿದ್ದೀನಿ ಇದನ್ನು ಲಾಂಗ್ ಎಕ್ಸ್ಪ್ಲನೇಷನ್ ಇದೆ ಅದಕ್ಕೆ ಬಿಕಾಸ್ ಲೇಟರ್ ಇಟ್ ಎಕ್ಸ್ಪ್ಲೈನ್ಸ್ ಅದಕ್ಕೆ ಪ್ರಿಕ್ವಿಸಿಟ್ಸ್ ಏನಿರಬೇಕು ಯಾವ ಸನ್ನಿವೇಶಗಳಲ್ಲಿ ಇದು ಆಗಬೇಕು ಯಾವ ಸನ್ನಿವೇಶದಲ್ಲಿ ಆಗಬಾರದು ಅಂತ ಏನೋ ಐ ಹೋಪ್ ನಾರಿಮನ್ ವಿಲ್ ಆರ್ಗ್ಯೂ ನಾವು 141 ಅಟ್ರಾಕ್ಟ್ ಮಾಡಕ್ಕೆ ಬರಲ್ಲ ಬಿಕಾಸ್ ನಾವು ನಿಮ್ಮ ತೀರ್ಪನ್ನು ಉಲ್ಲಂಘನೆ ಮಾಡಿ ಬಿಡಲ್ಲ ಅಂತ ಹೇಳಿಲ್ಲ ನಾವು ಹೇಳಿರೋದು ಕುಡಿಯೋ ನೀರಿಗೆ ಇಷ್ಟೀವಿ ಅಂತ ಹೇಳಿದೀವಿ ಮೂರು ತಿಂಗಳು ಕೊಡಿ ಅಂತ ಕೇಳಿದೀವಿ ಅನ್ನೋ ಈ ಆರ್ಗ್ಯುಮೆಂಟ್ಸ್ ಬರುತ್ತೆ ಅದು ನನ್ನ ನಿಮ್ಮ ಆರ್ಗ್ಯುಮೆಂಟ್ ಅಲ್ಲ ಅದು ಕೋರ್ಟ್ ಅಲ್ಲಿ ಆಗ್ಬೇಕಾದ್ದು ಅವಿನಾಶ್ ಅವಿನಾಶ್ ಕೋರ್ಟ್ ನಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕ್ಷಣ ಕ್ಷಣದ ಮಾಹಿತಿಯನ್ನ ಪಡೆದುಕೊಳ್ಳೋದಕ್ಕೆ ಮತ್ತೆ ನಾನು ನಿಮ್ಮನ್ನ ಸಂಪರ್ಕಿಸ್ತೀನಿ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ ಏನೇ ಆಗ್ಲಿ ಸರ್ ನೀವೆಲ್ಲ ಮಾತಾಡ್ತಾ ಇರೋದು ನೋಡಿದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ನಮ್ಮ ಒಂದು ನೆರೆ ರಾಜ್ಯ ಇನ್ನೊಂದು ರಾಜ್ಯದ ಜನ ನೀರ್ ಕೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಅಪರಾಧಿ ಮಾಡಿ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಮಾತಾಡುತ್ತೆ ಈ ವಾದವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಇಬ್ಬರು ನ್ಯಾಯಮೂರ್ತಿ ವಾಪಸ್ ಬರ್ತೀವಿ ವಾಪಸ್ ಬಂದು ಎಲ್ಲ ಅತಿಥಿಗಳ ಜೊತೆ ರಾಧಾ ಹಿರೇಗೌಡರು ತಮ್ಮ ಈ ಚರ್ಚೆಯನ್ನು ಮುಂದುವರಿಸ್ತಾರೆ ಸಿಗುತ್ತಾ ನ್ಯಾಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ವೀಕ್ಷಕರೇ ಸುಪ್ರೀಂ ಕೋರ್ಟ್ ನಲ್ಲಿ ತಮಿಳುನಾಡು ಪರ ವಕೀಲರ ವಾದ ಆದ ಮೇಲೆ ಈಗ ಕರ್ನಾಟಕದ ಪರ ವಕೀಲರಾದಂತಹ ನಾರಿಮನ್ ಅವರು ತಮ್ಮ ವಾದವನ್ನ ಮಂಡಿಸ್ತಾ ಇದ್ದಾರೆ ಅಕ್ಟೋಬರ್ ನವೆಂಬರ್ ಮುಗಿಯೋವರೆಗೂ ಕೂಡ ನಾವು ನೀರು ಬಿಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಜಲವರ್ಷದ ಅಂತ್ಯಕ್ಕೆ ನೀರಿನ ಪ್ರಮಾಣದ ಪಕ್ಕಾ ಲೆಕ್ಕಾಚಾರ ಸಿಗುತ್ತೆ ಆ ಲೆಕ್ಕಾಚಾರವನ್ನ ಹಾಕಿ ತದನಂತರ ತಮಿಳುನಾಡಿಗೆ ನೀರು ಬಿಡಬೇಕು ಅನ್ನುವಂತಹ ಒಂದು ಪ್ರಮೇಯ ಬಂದಾಗ ನಾವು ಬಿಡ್ತೀವಿ ಅಲ್ಲಿವರೆಗೆ ನಮಗೆ ಟೈಮ್ ಕೊಡಿ ಅನ್ನುವಂತಹ ವಾದವನ್ನ ನಾರಿಮನ್ ಅವರು ಮಂಡಿಸ್ತಾ ಇದ್ದಾರೆ
ಆದರೆ ಇದಕ್ಕೂ ಮುಂಚೆ ನಾಫ್ಡೆ ಅವರು ಇಲ್ಲ ಕರ್ನಾಟಕ ಸುಪ್ರೀಂ ಕೋರ್ಟ್ ಹೇಳಿದ ರೀತಿಯಲ್ಲಿ ಮೊದಲ ದಿನದಿಂದಲೂ ಕೂಡ ಸರಿಯಾದ ಲೆಕ್ಕಾಚಾರದಲ್ಲಿ ನೀರು ಬಿಡ್ತಾ ಇಲ್ಲ ಅನ್ನುವಂತಹ ವಾದವನ್ನ ಮಂಡಿಸಿದ್ರು ಹೀಗಾಗಿ ವಾದ ಪ್ರತಿವಾದ ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯತಾ ಇದೆ कोर्ट ना घनते एत्ती हिडीरी अंत कर्नाटक के कोर्ट सूचने नीडिदे अन्नुवंत ब्रेकिंग न्यूज बर्ता है मोस्टली विधानमंडल विशेष अधिवेशन अंगीकरिसलादंत सर्वानुमतद निर्णय एनिदे ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಸರಿ ಈ ರೀತಿಯಾದಂತ ಮಾತನ್ನ ಕೋರ್ಟ್ ಹೇಳ್ತಾ ಇದೆಯಾ ಅಂತ ಕೋರ್ಟ್ನ ಘನತೆ ನ್ಯಾಯಾಲಯ ಈ ಹಂತದಲ್ಲಿ ಒಂದು ಪ್ರಶ್ನೆ ಏನೆತ್ತಿದೆ ಫಾಲಿಯಸ್ ನಾರಿಮನ್ ಒಂದು ಪಾಯಿಂಟ್ ಅನ್ನು ಎತ್ತಿಕೊಂಡು ಬರ್ತಾ ಇದ್ದಾರೆ ಆ ಪಾಯಿಂಟ್ ಇಸ್ ನನ್ನನ್ನ ಮೆರಿಟ್ ಮೇಲೆ ಹಿಯರ್ ಮಾಡಬೇಡಿ ಪ್ಲೀಸ್ ಲಿಸನ್ ಟು ಮೈ ವೂಸ್ ಆಫ್ ಕರ್ನಾಟಕ ಪೀಪಲ್ ಅಂತ ಕೇಳಿದ್ದಕ್ಕೆ ನ್ಯಾಯಮೂರ್ತಿಗಳು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಅಂತ ನಮಗೆ ಬರ್ತಾ ಇರುವಂತ ಮಾಹಿತಿಗಳಲ್ಲಿ ಗೊತ್ತಾಗ್ತಾ ಇದೆ ಐ ಆಮ್ ನಾಟ್ ಕ್ಲಿಯರ್ ನನಗೆ ಕನ್ಫರ್ಮೇಷನ್ ಇಲ್ಲ ಬಿಕಾಸ್ ವರ್ಕ್ ಟು ವರ್ಡ್ ಹೇಳುವಾಗ ನಮಗೆ ಹೇಳಕಾಗಲ್ಲ ಕ್ರಿಕೆಟ್ ಕಾಮೆಂಟರಿ ಅಲ್ಲ ಬಟ್ ಬಟ್ ಅಲ್ಲಿ ಹೇಳಿರೋ ಬಹುಶಃ ಹೇಳಿರಬಹುದಾದ ಒಂದು ಮಾತು ಏನು ನನಗೆ ಬರ್ತಾ ಇರೋ ಮಾಹಿತಿ ಅಂತಂದರೆ ಅದು ಒಂದು ವೇಳೆ ನೀವು ವಾದವನ್ನು ಮಾಡದಿದ್ದರೆ ನಾವು ಅವರ ಆರ್ಟಿಕಲ್ 203 ನ ಪ್ರಸ್ತಾಪ ಮಾಡಕ ಹೋಗಿದ್ದಾರೆ ಆಗ ಅವರು ಒಂದು ವೇಳೆ ನೀವು ವಾದವನ್ನು ಮಾಡದಿದ್ದರೆ ನಾವು ಒಂದೇ ಕಡೆಯ ವಾದವನ್ನು ಕೇಳಿ ಆರ್ಡರ್ನ ಪಾಸ್ ಮಾಡ್ತೀವಿ ಅಂತಂದಿದ್ದಾರೆ ದಟ್ ಇಸ್ ದ ಪಾಯಿಂಟ್ ಈಗಷ್ಟೇ ಬರ್ತಾ ಇರುವಂತದ್ದು ನನಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಸುಪ್ರೀಂ ಕೋರ್ಟ್ ನಿಂದ ಕರ್ನಾಟಕಕ್ಕೆ ಸೂಚನೆ ಕೊಡ್ತಾ ಇದೆ ಘನತೆಯನ್ನು ಎತ್ತಿ ಹಿಡಿಯಲೇಬೇಕು ಅನ್ನೋ ಪಾಯಿಂಟ್ ಗೆ ಈಗಾಗಲೇ ಅವರು ಬಂದಾಗಿದೆ ಲೆಟ್ ಮೀ ಸೀ ಇನ್ನು ಮುಂದಕ್ಕೆ ಏನೇನು ಹೇಳ್ತಾರೆ ಅಂತ ನೋಡೋಣ ಅಂದ್ರೆ ಸರ್ ಅಂದ್ರೆ ಸಂವಿಧಾನದ 203ನೇ ವಿಧಿಯ ಮೇಲೆ ಚರ್ಚೆ ಅಥವಾ ವಾದ ಪ್ರತಿವಾದ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದಾ ಸುಪ್ರೀಂ ಕೋರ್ಟ್ ಬಹುಶಃ ರೆಸ್ಟ್ರಿಕ್ಟ್ ಮಾಡ್ಕೊಂಡಿದೆ ಅನ್ಸುತ್ತೆ ನಮ್ಮ ಆರ್ಡರ್ ಫಾಲೋ ಮಾಡಿದಿರಾ ಮಾಡಿಲ್ವಾ ಐ ಥಿಂಕ್ ಸೋ ಅಲ್ಲಿಗೆ ನಿಂತಿದ್ದಾರೆ ಅಂತ ಅನ್ಸುತ್ತೆ ಫಾಲಿನ ನಾರಿಮನ್ ಅವರು ಮಾತ್ರ ಅದನ್ನ ಬಿಟ್ಟು ಆಚೆ ಬರೋಣ ಬಂದು ಪರಿಸ್ಥಿತಿಯನ್ನು ನೋಡಿಕೊಂಡು ಮಾತಾಡೋಣ ವಸ್ತುಸ್ಥಿತಿ ನೋಡೋಣ ಅನ್ನೋ ಪಾಯಿಂಟ್ ಹೋಗಿದ್ದಾರೆ ಬಟ್ ಜಡ್ಜ್ ಗಳು ಅದಕ್ಕೆ ಒಪ್ಪೋ ಲಕ್ಷಣಗಳು ಕಾಣಿಸುತ್ತಿಲ್ಲ ಅಂದ್ರೆ ಈ ನಿರ್ಣಯವನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಿದೆ ಕೋರ್ಟ್ ಈಗ ಎಸ್ ಅಂದ್ರೆ ಜನರ ವಿಚಾರ ಅಥವಾ ನೀರಿನ ವಿಚಾರ ಇಲ್ಲಿ ಮರೆಯಾಗಿ ತಾವು ತೆಗೆದುಕೊಂಡಿರುವಂತಹ ತೀರ್ಪನ್ನ ಕರ್ನಾಟಕ ಸರ್ಕಾರ ನಮಗೆ ಬೇಕಾದಂತೆ ನಾವು ವ್ಯಾಖ್ಯಾನವನ್ನ ಮಾಡಬಹುದು ಅಲ್ಲ ಸರ್ ಜನರಿಗೆ ಪ್ರಜಾಪ್ರಭುತ್ವ ಅಂದ್ರೆ ಜನರು ಜನರಿಗಾಗಿ ಜನರಿಗೋಸ್ಕರ ಅಲ್ವಾ ಸರ್ ನಾನು ಜಡ್ಜ್ಮೆಂಟ್ ಬರೋವರೆಗೆ ಐ ಆಮ್ ನಾಟ್ ಗೋಯಿಂಗ್ ಟು ಟೇಕ್ ಎ ಸೈಡ್ ಐ ವಿಲ್ ನಾಟ್ ಟೇಕ್ ದಟ್ ಸೈಡ್ ಬಿಕಾಸ್ ಇಟ್ಸ್ ನಾಟ್ ಫೇರ್ ಇಟ್ಸ್ ನಾಟ್ ಕರೆಕ್ಟ್ ಸರ್ ನೀರು ಕೊಡಿ ಅಂತ ಹೇಳೋ ಸಾಧ್ಯತೆನೇ ಜಾಸ್ತಿ ಸರ್ ನನಗೆ ಗೊತ್ತಿಲ್ಲ ಐ ಡೋಂಟ್ ನೋ ಯಾಕೆ ಕೊಡಕ್ಕಾಗಲ್ಲ ಈಗ ಸಂತಾ ಇರುವಂತ ವಾದದ ಪ್ರತಿವಾದಗಳನ್ನೆಲ್ಲ ನೋಡ್ತಾ ಇದ್ರೆ ಐ ಡೋಂಟ್ ನೋ ಹೆಂಗೆ ಹೇಳಲಿ ನಾನು ಐ ಕಾಂಟ್ ಸೇ ಸಮಿತಿ ಅವರು 3000 ನೀರು ಬಿಡಿ ಅಂತಂದಾಗ ಮತ್ತೆ ಇವರು ಹೆಚ್ಚಿ 6000 ಬಿಡಿ ಅಂತ ಹೇಳೋ ಸಂದರ್ಭ ಬಂತು ಅಂತಂದ್ರೆ ಮತ್ತೆ ಅವ್ರ ಮೇಲೆ ನಮ್ಮ ಮೇಲೆ ಗದಾ ಪ್ರಹಾರ ಮಾಡೋ ಸಾಧ್ಯತೆನೇ ಜಾಸ್ತಿನೇ ಹೊರತು ನಮ್ಮನ್ನ ನ್ಯಾಯದ ದೃಷ್ಟಿಯಲ್ಲಿ ನೋಡೋ ಸಾಧ್ಯತೆ ಬಹಳ ಕಮ್ಮಿ ಆಗ್ತಾ ಇದೆ ಆಲ್ ರೈಟ್ ಹನುಮಂತರಾಯಪ್ಪನವರೇ ಸರ್ ಹೇಳ್ತಾ ಇದ್ರು ಇಡೀ ದೇಶವೇ ಇದನ್ನ ನೋಡ್ತಾ ಇರುತ್ತೆ ಯಾವ ರೀತಿ ಸುಪ್ರೀಂ ಕೋರ್ಟ್ ಪರಿಗಣಿಸುತ್ತೆ ಅಂತ ಅಂದ್ರೆ ಒಂದು ಶಾಸನಸಭೆ ತೆಗೆದುಕೊಂಡಂತ ನಿರ್ಣಯ ಅದಕ್ಕೆ ಅವರು ಒಪ್ಪುತ್ತಾರಾ ಅಥವಾ ಅದನ್ನ ಅವರು ತುಂಬಾ ಸೀರಿಯಸ್ ಆಗಿ ಪರಿಗಣಿಸ್ತಾರಾ ಅಂತ ಇಡೀ ದೇಶನು ನೋಡ್ತಾ ಇರುತ್ತೆ ನಾವೇ ರೂಪಿಸಿಕೊಂಡ ಸಂವಿಧಾನದ ಒಂದು ಅಂಗ ಅದು ನ್ಯಾಯಾಂಗ ಜನರ ಬದುಕಿನ ಹಕ್ಕನ್ನ ಕಸಿದುಕೊಳ್ಳುತ್ತಾ ಇಲ್ವಾ ಅಂತ ನೋಡೋದಿಲ್ವಾ ಹಂಗಾದ್ರೆ ಈ ಒಂದು ವಿಚಾರದಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ ರಂಗನಾಥ್ ಸರ್ ಅದರಲ್ಲಿ ಇಂಟ್ರಪ್ಟ್ ಮಾಡಿದ್ರು ಇಲ್ಲಿ ಒಂದು ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ ಆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 21 ಅದು ಒಂದು ಜೀವಿಸುವ ಹಕ್ಕು ಮತ್ತು ರೈಟ್ ಟು ಲೈಫ್ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ನಾವು ಪರಮೋಸೋದಾದರೆ ಈ ಒಂದು ಇದರಲ್ಲಿ ಯಾವುದೇ ರೀತಿಯಾದಂತಹ ನ್ಯಾಯಾಂಗ ನಿಂದನೆ ಆಗುವಂತಹ ಒಂದು ವಿಶೇಷತೆ ಇರಲ್ಲ ಕಾರಣ ಇಷ್ಟೇ ಒಂದು ಯಾವುದೇ ಒಂದು ನ್ಯಾಯಾಲಯದ ಆದೇಶಗಳು ನಮ್ಮ ಸಂವಿಧಾನದ ಮೂಲಭೂತ ಆಶಯಗಳಲ್ಲಿ ಒಳಗೊಂಡಿರಬೇಕೇ ಹೊರತು ನಮ್ಮ ಮೂಲಭೂತ ಆಶಯಗಳ ವಿರುದ್ಧವಾಗಿ ನೀಡುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬಾರದು ಆ ಕಾರಣಕ್ಕೋಸ್ಕರ ಯಾವುದೇ ಒಂದು ನಿರ್ಣಯ ನೀಡಬೇಕಾದ್ರೆ ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠ ಆಗಲಿ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಆಗಲಿ ಅಥವಾ ಹೈಯರ್ ಬೆಂಚ್ ಆಫ್ ಸುಪ್ರೀಂ ಕೋರ್ಟ್ ಯಾವುದೇ ನಿರ್ಣಯಗಳು ನಮ್ಮ ಸಂವಿಧಾನದ ಬೇಸಿಕ್ ಸ್ಟ್ರಕ್ಚರ್ನ ತಳಹದಿಯಲ್ಲಿ ಬರಬೇಕು ಮತ್ತು ಬೇಸಿಕ್ ಸ್ಟ್ರಕ್ಚರ್ನ ವಿರೋಧವಾಗಿ ನೀಡುವಂತಹ ಆದೇಶಗಳು ಆಗಿರಬಾರ್ದು ಮತ್ತು ಈ ಒಂದು ಆದೇಶ ಅಂದರೆ 29/2016 ನೀಡಿದಂಥ ಆದೇಶ ನಮ್ಮ ಸಂವಿಧಾನದ ಮೂಲಭೂತ ಆಶಯಗಳ ವಿರೋಧವಾದಂತಹ ಆದೇಶ ಆಗಿದೆ ಆ ಒಂದು ಸಂವಿಧಾನ ಮೂಲಭೂತ ಆಶಯಗಳ ವಿರುದ್ಧವಾದಂತಹ ಆದೇಶದ ವಿರುದ್ಧ ನಮ್ಮ ಒಂದು ಶಾಸಕಾಂಗ ಒಂದು ನಿರ್ಣಯನ ತಗೊಂಡಿದೆ ಆ ನಿರ್ಣಯನ ಸುಪ್ರೀಂ ಕೋರ್ಟ್ ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದ್ರ ಮೇಲೆ ಇವತ್ತಿನ ಒಂದು ವಿಚಾರಣೆ ಆಲ್ ರೈಟ್ ಈಗಷ್ಟೇ ಬರುತ್ತಿರುವಂತಹ ಮಾಹಿತಿಗಳ ಪ್ರಕಾರ ಸುಪ್ರೀಂ ಕೋರ್ಟ್ ತಮಿಳುನಾಡಿನ ಒಂದು ಪಾಯಿಂಟ್ ಆಫ್ ಲಾನ್ ಒಪ್ಕೋತಾ ಇಲ್ಲ ದಟ್ ಈಸ್ ಮೊದಲು ಅವ್ರಿಗೆ ನೀರು ಬಿಡಕ್ಕೆ ಹೇಳಿ ಮತ್ತೆ ಅವ್ರಿಗೆ ಶಿಕ್ಷೆ ಕೊಡಿ 142 ಅಂತ ಆದರೆ ಸುಪ್ರೀಂ ಕೋರ್ಟ್ ಹೇಳ್ತಿದೆ ನೋ
ನಾವು ಕರ್ನಾಟಕದ ವಾದವನ್ನು ಕೇಳ್ತೀವಿ, ಅವರ ವಾದವನ್ನೇ ಕೇಳದೆ ಅವರಿಗೆ ಶಿಕ್ಷೆ ಕೊಡಲಿಕ್ಕೆ ಸಾಧ್ಯವಿಲ್ಲ, ನಾವು ವಿ ವಿಲ್ ಹಿಯರ್ ದೆಮ್ ಅಂತ ಅವರು ಹೇಳ್ತಾ ಇದ್ದಾರೆ ಈ ಹಂತದಲ್ಲಿ ಸುಪ್ರೀಂ ಕೋರ್ಟ್. ಹಾಗಾಗಿ ತಮಿಳುನಾಡು ವಾದವನ್ನು ಪುರಸ್ಕರಿಸ್ತಾ ಇಲ್ಲ ಕೋರ್ಟು ಈ ಹಂತದಲ್ಲಿ. ಹಾಗೆಂದ ಮಾತ್ರಕ್ಕೆ ಇದು ಮ್ಯಾಚ್ನಲ್ಲಿ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಇದ್ದಾಗೆ, ಫಸ್ಟ್ ಹಾಫ್ನಲ್ಲಿ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಆಡಿದ್ದಾನೆ ಅಂದ ತಕ್ಷಣ ಸೆಕೆಂಡ್ ಹಾಫಲ್ಲೂ ಅಗ್ರೆಸಿವ್ ಆಗಿ ಎರಡು ಮ್ಯಾಚ್ ಗೆಲ್ಲಬೇಕು ಅಂತೇನಿಲ್ಲ ಪ್ಲೇಯರ್ ಒಬ್ಬ. ಹಾಗಾಗಿ ಲೆಟ್ ಅಸ್ ಸಿ, ಇದೊಂಥರ ಬಹಳ ಕೆಟ್ಟ ಕುತೂಹಲ ಮಾಧ್ಯಮದವರಾದ ನಾವು ಸೃಷ್ಟಿ ಮಾಡಿಕೊಳ್ಳುತ್ತಿರುವ ಕುತೂಹಲವೋ ಅಥವಾ ವರದಿಗೆ ಲಭ್ಯವಾಗುತ್ತಿರುವ ಮಾಹಿತಿಯೇ ನಮ್ಮನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದೆಯೋ, ಐ ಡೋಂಟ್ ನೋ. ಇಟ್ಸ್ ಆಲ್ಮೋಸ್ಟ್ ಬಿಕಮಿಂಗ್ ಎ ರನ್ನಿಂಗ್ ಕಾಮೆಂಟ್ರಿ, ಬಿಕಾಸ್ ತುಂಬ ಜನ ಇದರ ಮಾಹಿತಿಯನ್ನು ಹಂಚ್ಕೋತಾ ಇದ್ದಾರೆ. ಇವತ್ತಿರುವ ಆಧುನಿಕ ಸಲಕರಣೆಗಳ ಮೂಲಕ ಏನೇನಾಗ್ತಾ ಇದೆ ಅನ್ನೋದನ್ನು ಕ್ಷಣ ಕ್ಷಣಕ್ಕೆ ಆಚೆ ತರ್ತಾ ಇದ್ದಾರೆ. ಭಾಳ ವಿಚಿತ್ರ ಆ್ಯಕ್ಚುಲಿ ಹೇಳಬೇಕು ರಾಧಾ. ಲಾಂಗ್ ಎಗೋ ಎಗೈನ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಪಾಸ್ಡ್ ಒನ್ ಮೋರ್ ಜಡ್ಜ್ಮೆಂಟ್, ಕೋರ್ಟ್ಸ್ ಆರ್ ನಾಟ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಅಂತ ಒಂದೊಂದು ಜಡ್ಜ್ಮೆಂಟ್ ಕೊಟ್ಟಿದೆ. ನ್ಯಾಯಾಲಯಗಳನ್ನು ಮಾಹಿತಿಯ ಮೂಲವೆಂದು ಪರಿಗಣಿಸೋದಕ್ಕೆ ಸಾಧ್ಯವಿಲ್ಲ ನೀವು ಅಂತ. ವಾಟ್ ಎವರ್ ಇಸ್ ರಿಟರ್ನ್ ಇನ್ ದಿ ಜಡ್ಜ್ಮೆಂಟ್ ಶಾಲ್ ಬಿಕಮ್ ದ ಜಡ್ಜ್ಮೆಂಟ್ ಏ ಹೊರತು ಮೈ ಕಾಮೆಂಟ್ಸ್ ಅಂಡ್ ಮೈ ಅಬ್ಸರ್ವೇಷನ್ಸ್ ಕ್ಯಾನ್ ನಾಟ್ ಬಿ ನೀಡ್ ನಾಟ್ ಬಿಕಮ್ ಪಾರ್ಟ್ ಆಫ್ ಮೈ ಜಡ್ಜ್ಮೆಂಟ್ ಅಂತ ಬಹಳ ಕ್ಲಿಯರ್ ಜಡ್ಜ್ಮೆಂಟ್ಸ್ ಇದೆ. ಜಯಲಲಿತಾ ಕೇಸಲ್ಲಿ ಎಡವಿದ್ದು ಅಲ್ಲೇ ಎಲ್ಲ ಕಡೆನೂ ಇದೆ. ಅದು ನಾನು ಹೇಳ್ತಿರೋದ್ರ ಬಹಳ ಹಿಂದೆ ಅಲೆಕ್ಸಾಂಡರ್ ಅವರು ಚೀಫ್ ಸೆಕ್ರೆಟರಿ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಒಂದು ಗಲಾಟೆ ಒಂದು ಗೊಂದಲದಲ್ಲಿ ಸುಪ್ರೀಂ ರಾಜ್ಯ ಹೈಕೋರ್ಟ್ನಲ್ಲಿ ಒಬ್ಬ ಪ್ರಮುಖ ನ್ಯಾಯಾಧೀಶರು ಈ ಪ್ರಶ್ನೆಯನ್ನು ಕೇಳ್ತಾರೆ. ಕೇಳಿದಾಗ ಅವರದನ್ನು ಹೇಳ್ತಾರೆ ಇವರು, ನೀವು ಪೇಪರ್ನವರು ಮತ್ತು ಮಾಧ್ಯಮದವರು ನಾನಿಲ್ಲಿ ಹಾಕಿರೋ ಕಾಮೆಂಟ್ಸ್ನ ಯು ಕೆನಾಟ್ ಟೇಕ್ ಇಟ್ ಆಸ್ ಎ ಜಡ್ಜ್ಮೆಂಟ್ ಅಂಡ್ ರೈಟ್ ಟುಮಾರೋ, ಬಿಕಾಸ್ ಇಟ್ ಮೇ ನಾಟ್ ಬಿ ದೇರ್ ಟುಮಾರೋ ಇನ್ ಮೈ ಜಡ್ಜ್ಮೆಂಟ್. ಐ ಆಮ್ ಓನ್ಲಿ ಎಲಿಸಿಟಿಂಗ್, ನಾನು ಪಡೆದುಕೊಳ್ಳುತ್ತಿದ್ದೇನೆ ಮಾಹಿತಿಗಳನ್ನ ನನ್ನ ಅನುಭವಕ್ಕೆ ಅಂತ ಹೇಳ್ತಾರೆ. ಏನೇನೋ ಆ ಹಂತನ ದಾಟ್ಬಿಟ್ಟಿದೀವಿ ಅಂತ ಕಾಣ. ಜಯಲಲಿತಾ ಕೇಸಲ್ಲಿ ಹಂಗೆ ಆಯ್ತು ಸರ್, ಕಮೆಂಟ್ ಅನ್ನೇ ನಾವು ಕ್ಷಣ ಕ್ಷಣಕ್ಕೆ ಎಲ್ಲ ಬದಲಾಗ್ತಾ ಇದೆ. ನೋಡೋಣ, ಲೆಟ್ ಅಸ್ ಸಿ. ನಮ್ಮ ಕೈಲಿ ಆಗಿದ್ದಷ್ಟು ಮಾಹಿತಿಯನ್ನ ಎಷ್ಟು ಬ್ಯಾಲೆನ್ಸ್ ಆಗುತ್ತೆ, ಎಷ್ಟು ಜುಡಿಷಿಯಲ್ ಪ್ರಾಸೆಸಸ್ ನಾವು ಒಪ್ಪಿದ್ದೇವೆ ಅದರ ಪ್ರಕಾರವಾಗಿ ಕೊಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕರ್ನಾಟಕದ ವಾದವನ್ನ ಆಲಿಸಬೇಡಿ, ಮೊದಲು ನೀವು ಕರ್ನಾಟಕ ಮಾಡಿರುವಂತಹ ಈ ತಪ್ಪಿಗೆ ಶಿಕ್ಷೆಯನ್ನ ಕೊಡಿ ಅಂತ ತಮಿಳುನಾಡು ವಾದ ಮಂಡಿಸ್ತಾ ಇದೆ. ಅಂದ್ರೆ ಸರ್, ಇದು ಸೀಮಿತವಾಗಿದೆ ಕರ್ನಾಟಕ ತೆಗೆದುಕೊಂಡಂತಹ ನಿರ್ಣಯ ಮತ್ತು ಸುಪ್ರೀಂ ಕೋರ್ಟ್ನ ಆದೇಶವನ್ನ ಪುರಸ್ಕರಿಸದೇ ಇರೋದು ಮಾತ್ರ ಸೀಮಿತವಾಗಿ ಅಲ್ಲಿ ನಡೀತಾ ಇದೆಯಾ ಹೊರತು ಆ ನೀರ್ನ ಬಿಡಬೇಕಾ ಬೇಡವಾ ಅಥವಾ ಬೋರ್ಡ್ ತಿಮ್ಮೇಗೌಡ್ರೆ, ಈಗ ನಡೀತಾ ಇರೋದು ಶಿಕ್ಷೆ ಕೊಡ್ಬೇಕಾ ಬೇಡವಾ, ನ್ಯಾಯ ಇದು ವಾದವನ್ನ ಆಲಿಸಿ ಶಿಕ್ಷೆ ಕೊಡ್ಬೇಕಾ ಆಲಿಸದೆ ಶಿಕ್ಷೆ ಕೊಡ್ಬೇಕಾ ಅಂತ ಸರ್ಕಾರದೇನೋ ಗಮನ ಹೇಳಿದೆ. ಈಗ ಕೇಂದ್ರ ಸರ್ಕಾರ ನಾನು ನೋಡ್ತಾ ಇರುವಾಗ ಕರ್ನಾಟಕದ ವಾದವನ್ನ ಆಲಿಸಿ ಅಂತ ಜಡ್ಜ್ ಮುಂದೆ ಹೇಳ್ತಾ ಇದ್ದಾರೆ. ಅಂದ್ರೇನು, ಈಗ ಸುಪ್ರೀಂ ಇವರು ತಮಿಳ್ನಾಡು ಕರ್ನಾಟಕ ವಾದ ಆಲಿಸ್ಬೇಡಿ ನಾವು ಅಂತ ಬಿಗಿಪಟ್ಟು ಇಡೋದಕ್ಕೆ ಕೇಂದ್ರ ಸರ್ಕಾರ ನಮ್ಮ ಪರವಾಗಿ ಕರ್ನಾಟಕ ವಾದವನ್ನ ಆಲಿಸಿ ಅಂತ ಕೇಳ್ತಾ ಇದ್ದಾರೆ. ನಾನು ನೋಡಿದೆ ಸುಪ್ರೀಂ ಕೋರ್ಟ್ ಅಟಾರ್ನಿ ಜನರಲ್ ಮನವಿ ಏನು, ಕರ್ನಾಟಕದ ವಾದವನ್ನ ಆಲಿಸಿ ಕೇಳ್ಕೊಳ್ಳಿ. ಬಹುಶಃ ನನಗನ್ಸುತ್ತೆ ಈಗಿನ ಒಂದು ಟ್ರೆಂಡ್ ಅಲ್ಲಿ ನೀರ್ ಬಿಡಿ, ಬಾಕಿ ಬಿಡಬೇಕಾದ ನೀರ್ ಬಿಡಿ ಅಂತ ಹೇಳ್ಬಹುದು ಅಂತ ನನಗನ್ಸುತ್ತೆ. ಶಿಕ್ಷೆ ಬಹುಶಃ ಪ್ರಕಟ ಮಾಡ್ಲಿಕ್ಕೆ ಐ ಥಿಂಕ್ ನಮ್ಮೆಲ್ಲರ ಗುಡ್ ವಿಶಸ್ ಅದೇ ಆಗಿದೆ. ನಾವು ವಿ ಆರ್ ವಿಶಿಂಗ್ ಗುಡ್, ನಾವೇ ಒಳ್ಳೆಯದನ್ನ ಮಾಡ್ಕೊಂಡು ಕೇಳ್ಕೊತಾ ಇರ್ತೀವಿ. ಕರೆಕ್ಟ್. ಅಟಾರ್ನಿ ಜನರಲ್ ಅವರು ಮಧ್ಯಪ್ರವೇಶ ಮಾಡಿ ಆಸ್ ಎ ಪಾರ್ಟಿ ಟು ದ ಪಿಟಿಷನ್ ಇಲ್ಲಿ ಪ್ರವೇಶ ಮಾಡಿ ನೀವು ಕೇಳಬೇಕು ಕರ್ನಾಟಕದ ವಾದವನ್ನ ಆಲಿಸಬೇಕು ಅನ್ನೋದು ನನಗೆ ಬಹಳ ದೊಡ್ಡದಾಗಿ ಕಾಣಲ್ಲ. ನನಗೆ ಯಾವುದು ದೊಡ್ಡದಾಗಿ ಕಾಣತ್ತೀಗ ಅಂತಂದ್ರೆ ಆ ವಾದ ಅಲ್ಲಿ ಬರಬೇಕು ಅಂತ ಬಯಸ್ತಾ ಇದ್ದೀನಿ ನಾನಂತೂ ಕನಿಷ್ಠ. ಮೇಲುಸ್ತುವಾರಿ ಸಮಿತಿ ಸುಪ್ರೀಂ ಕೋರ್ಟ್ನ ಆದೇಶದಿಂದಲೇ ರಚನೆಯಾಗಿರುವಂತಹ ಸಮಿತಿ. ಹೌದು. ಈ ಬಾರಿ ವಿವಾದ ಸುಪ್ರೀಂ ಕೋರ್ಟ್ಗೆ ಬಂದಾಗ, ಅಂದ್ರೆ ಎರಡು ತಿಂಗಳ ಹಿಂದೆನೋ ಒಂದೂವರೆ ತಿಂಗಳ ಹಿಂದೆನೋ ಬಂದಾಗ, ಅಲ್ಲಿ ಹೋಗಿ ಇದನ್ನ ಬಗೆಹರಿಸಿಕೊಳ್ಳಿ ಎಂಬ ಸೂಚನೆಯನ್ನು ಕೊಟ್ಟು ಈ ಸಮಿತಿ ಸಭೆ ನಡೆಸಿ ಅಂತ ಆದೇಶ ಕೊಟ್ಟಿದ್ದೆ ಸುಪ್ರೀಂ ಕೋರ್ಟ್. ಆದ್ರೆ ಅದರ ಆದೇಶದ ಮೇಲೆ ನಡೆದ ಸಭೆ, ಹೌದು, 19ನೇ ತಾರೀಕು 3000 ಕ್ಯೂಸೆಕ್ ಅನ್ನು ಫಿಕ್ಸ್ ಮಾಡಿದಾಗ, ಹೌದು, ಅದನ್ನ ಈ ನ್ಯಾಯಪೀಠ ಬದಲಾಯಿಸಿತು. ಸೊ ನೌ ಐ ಎಕ್ಸ್ಪೆಕ್ಟ್ ದಿ ಸೆಂಟರ್ ಟು ಗೋ ಬ್ಯಾಕ್ ಟು ಸುಪ್ರೀಂ ಕೋರ್ಟ್ ಟು ಸೇ ಕರೆಕ್ಟ್, ನೀವೇ ರಚಿಸಿದ್ದಂತಹ, ನೀವೇ ಆದೇಶ ಕೊಟ್ಟಿದ್ದಂತಹ ಸಮಿತಿ ಕೊಟ್ಟ ತೀರ್ಪನ್ನ ಬದಲಾಯಿಸಿ ನೀವು ಮತ್ತೆ ನಮ್ಮನ್ನ ಇಲ್ಲಿಗೆ ಕರಿತಾ ಇದ್ದೀರಲ್ಲ, ಇದು ಯಾವೂರ್ ನ್ಯಾಯ ಇದು ಅನ್ನೋದನ್ನ ಕೇಂದ್ರ ಸರ್ಕಾರ ಕೇಳಬೇಕು ಕೇಳತ್ತೇನೋ ಅನ್ನೋದು ನನ್ನ ನಿರೀಕ್ಷೆ. ಯಾಕೆ ಅಂದ್ರೆ ನನ್ನ ಸಮಿತಿ ಇದು ಹಾಗಿದ್ದರೆ
ಈ ಸಮಿತಿನೇ ಬೇಡ. ಸರ್, ಈಗ ಈಗ ಬರ್ತಾ ಇರುವಂತ ಬ್ರೇಕಿಂಗ್ ನ್ಯೂಸ್ ಪ್ರಕಾರ ನಾವು ಕಣ್ಣು ಹೋರಾಟ ಮಾಡಿ ಮಾಡಿ ಸಾಕಾಗೋಗಿದೆ, ಕರ್ನಾಟಕದ ವರ್ತನೆಯಿಂದ ನಾವು ಬೇಸತ್ತು ಹೋಗಿದ್ದೇವೆ, ಆದರೆ ಕಾವೇರಿ ನೀರನ್ನ ಬೆಂಗಳೂರಿಗೆ ಕೊಡೋದು ನ್ಯಾಯ ಅಲ್ಲ, ಬೆಂಗಳೂರು ಕಾವೇರಿ ಕೊಳ್ಳದ ಪ್ರದೇಶಕ್ಕೆ ಒಳಪಡಲ್ಲ, ಬೆಂಗಳೂರಿಗೆ ಯಾಕೆ ನೀರು ಕೊಡ್ತೀರಿ ಅಂತ ನಾಫ್ರೆ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ವೆರಿ ಫೇರ್, ವೆರಿ ಫೇರ್. ಚೆನ್ನೈ ಕಾವೇರಿ ಕೊಳ್ಳದ ವ್ಯಾಪ್ತಿಗೆ ಬೆಂಗಳೂರು ಬರೆಯಲ್ಲಿ ಬರಲ್ಲ ಅನ್ನೋದು ಮೂರ್ಖತನ ಆಗುತ್ತೆ. ಮತ್ತೆ ಕಾವೇರಿ ಕೊಳ್ಳದಲ್ಲೇ ಬೆಂಗಳೂರು ಇರ್ತಕ್ಕಂಥ, ಕಾವೇರಿ ಕೊಳ್ಳದಲ್ಲೇ ಬೆಂಗಳೂರು, ಯಾಕಂದ್ರೆ ಕಾವೇರಿ ಬೆಂಗಳೂರಿನ ಕೆರೆಯಿಂದ ನೀರು ತರ್ತಕ್ಕಂಥದ್ದು ಸ್ವತಂತ್ರ ಭಾರತದ ಹಿಂದಿನಿಂದಲೂ ನಂಬರ್ ಒನ್. ನಂಬರ್ ಟು, ಬೆಂಗಳೂರಿನಲ್ಲಿ ಬಿದ್ದ ನೀರು ಹೋಗಿ ಸೇರ್ಕೊಳ್ಳೋದು ನಂಬರ್ ಟು. ನಂಬರ್ ತ್ರೀ, ಕಾವೇರಿ ಕೊಳ್ಳದಲ್ಲಿ ಬರುವುದಿಲ್ಲ ಬೆಂಗಳೂರಿಗೆ ನೀರು ಬೇಡ ಅನ್ನೋದಾದರೆ ಫೇರ್ ಎನಫ್, ಆಲ್ ರೈಟ್. ಕೃಷ್ಣೆಗೆ ತೆಲುಗು ಗಂಗಾಗೆ ಇಂಟರ್ ರಿವರ್ ಬೇಸಿನ್ ಚೇಂಜ್ ಮಾಡಿದೀವಲ್ಲ, ಅಲ್ಲಿ ಚೇಂಜ್ ಮಾಡಿ ಕೊಟ್ಟಿದೀವಿ. ಒಂದು ನದಿ ಪಾತ್ರದಿಂದ ಅಂದ್ರೆ ಒಂದು ನದಿಯಿಂದ ಇನ್ನೊಂದು ನದಿಗಳಿಗೆ ಕೊಟ್ಟಿದೀವಿ. ಹಾಗಿದ್ರೆ ನಮ್ಮವರು ಇದನ್ನ ಹೇಳಬೇಕು, ನಾಳೆ ಒಂದು ದಿನ ಯಾವ ಪರಿಸ್ಥಿತಿ ನಿಮಗೆ ಬರುತ್ತೆ ಅಂದ್ರೆ ಅದು ಬರುತ್ತೆ ಅಂತ. ಅದು ನಾನ್ ಸೆನ್ಸ್, ಅದು ಐ ಡೋಂಟ್ ಥಿಂಕ್ ಎನಿಬಡಿ ವಿಲ್ ಅಕ್ಸೆಪ್ಟ್ ಇಟ್, ಬಿಕಾಸ್ ಈ ವಾದನ ಅವ್ರು ಮಂಡಿಸೂ ಇಲ್ಲ. ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ ಅಂತೆ, ಕೇಂದ್ರ ಸರ್ಕಾರ ಇದರಲ್ಲಿ ಮಧ್ಯ ಪ್ರವೇಶಿಸಬಹುದಾ ಅಂತ ಅಟಾರ್ನಿ ಜನರಲ್ ಅಂತ ಹೇಳದಿದ್ರೆ ಯಡಿಯೂರಪ್ಪನವ್ರು ಸದಾನಂದ ಗೌಡರನ್ನು ಅನಂತ ಕುಮಾರ್ ಇಟ್ಕೊಂಡು ಹೇಳ್ತಾಕ್ಬೇಕಷ್ಟೇ. ಅವ್ರು ಹೇಳುದು ಅಂತ ಹೇಳ್ಬೇಕು. ಈಗ ಅಲ್ಲ, ಅವ್ರು ಹೇಳೋ ಪ್ರಶ್ನೆನೇ ಅಲ್ಲ, ಅದು ಪ್ರವೇಶ ಮಾಡ್ಲೇಬೇಕು ಸರ್. ಆರ್ಟಿಕಲ್ 256 ಅಗೇನ್ ನಾನು ಹೇಳ್ತಾ ಇರೋದು ಬಾಲು, ಒನ್ ಮಿನಿಟ್. ನ್ಯಾಯಾಲಯಗಳು ಜನರಲಿ ನಡೆಯುವ ಪ್ರೊಸೀಜರ್ಸ್, ಯಾವುದನ್ನು ಹೀಗೆ ಮಾಡು ಅಂತ ಹೇಳುವುದಕ್ಕೆ ಮೊದಲು ಹೀಗೀಗೆ ಆಗಬಹುದು ಅನ್ನೋದನ್ನ ಎಲಿಸಿಟ್ ಮಾಡ್ಕೋತಾ ಬರ್ತಾರೆ. ದೇ ಡು ನಾಟ್ ಜಂಪ್ ಟು ಸರ್ಟನ್ ಥಿಂಗ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಆರ್ಡರ್. ನಾನು ಹೇಳ್ತಿರೋದು ಜನರಲಿ ನಡೆಯುವ ಪ್ರೊಸೀಜರ್ಸ್ ಎಲಿಸಿಟ್ ಮಾಡ್ಕೋತಾ ಬರ್ತಾರೆ. ಇಸ್ ಇಟ್ ಪಾಸಿಬಲ್, ಇಸ್ ದಿಸ್ ಪಾಸಿಬಲ್, ಆರ್ ಯು ಅಗ್ರಿಯಬಲ್, ನಿಮಗಿದು ಒಪ್ಪಿಗೆ ಆಗ್ಬೋದಾ, ನಿಮಗೇನಾಗತ್ತೆ ಅನ್ನೋದನ್ನ ಕೇಳ್ತಾ ಇರ್ತಾರೆ. ಕೊನೆಗೆ ದೇ ಅರೈವ್ ಅಟ್ ಎ ಡಿಸಿಷನ್. ಈಗ ಇಲ್ಲಿ ಬಂದಿರೋದು ಏನು, ಮಾಡಬಹುದಾ? Yes, it is my duty to interfere. Yes. Okay. Yes. Because Attorney General should say, yes, it is our duty to interfere. Please. Please. Yes. 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 Dispute has referred by the central government. Yes. All right. ಮಧ್ಯ ಪ್ರವೇಶ ಮಾಡಬಹುದು ಎಂಬ ಪ್ರಶ್ನೆಗೆ ಅಟಾರ್ನಿ ಜನರಲ್ ಗೆ ಕೇಳಿದ ಪ್ರಶ್ನೆಗೆ ಅವರು ಹೇಳಿದ್ದಾರೆ, ಹೌದು ನಾವು ಮಾಡಬಹುದು ಎಂದು ಅವರು ಕೂಡ ಕೇಳಿದ್ದಾರೆ. ಅಟಾರ್ನಿ ಜನರಲ್ ದಿಸ್ ಇಸ್ ಎಕ್ಸಾಕ್ಟ್ಲಿ ಕರ್ನಾಟಕದವರು ಕೇಳ್ತಾ ಇರೋದು. ತಕ್ಷಣಕ್ಕೆ ಎಲ್ಲವನ್ನ ಸಮಾಧಾನ ಮಾಡಿ ಎರಡು ರಾಜ್ಯಗಳ ಮಧ್ಯೆ ಯುದ್ಧ ಪರಿಸ್ಥಿತಿಯನ್ನು ಸನ್ನಿವೇಶಿಸಿದರು. ತಮಿಳುನಾಡು ಕೂಡ ಸಹಕರಿಸಬೇಕು ಇದರಲ್ಲಿ. ಅಂದ್ರೆ ಕಾಲಾವಕಾಶ ಕೇಳಿದೀವಿ, ಈ ಕಾಲಾವಕಾಶಕ್ಕೆ ಎರಡೂ ರಾಜ್ಯಗಳು ಅನುವು ಮಾಡಿಕೊಡ್ಬೇಕು ಅಂತ ಅಟಾರ್ನಿ ಜನರಲ್ ಹೇಳ್ತಾ ಇದ್ದಾರೆ. ಸೊ ಇದನ್ನ ಕರ್ನಾಟಕದ ಜನ ಕೂಡ ಬಯಸಿದ್ದು, ಪ್ರವೇಶ ಆಗ್ಬೇಕು ಅಂತ. ಅದನ್ನೇ ಬಿಜೆಪಿ ಅವರು ಬಯಸಿದ್ದು. ನ್ಯಾಯಾಂಗ ಹೇಳದಿರುವವರೆಗೂ ಪ್ರೈಮ್ ಮಿನಿಸ್ಟರ್ ಹೆಂಗ್ ಬರಬೇಕು ಅಂತ ಈಗ ನ್ಯಾಯಾಂಗನೇ ಹೇಳ್ತಿರೋದ್ರಿಂದ ಪ್ರೈಮ್ ಮಿನಿಸ್ಟರ್ ರಾಜಾರೋಷವಾಗಿ ಎದೆ ಒಪ್ಪಿಸಿಕೊಂಡು ಮುಂದಕ್ಕೆ ಬರಬಹುದು. ಅಲ್ಲ, ಈಗ ಅಟಾರ್ನಿ ಜನರಲ್ ಹೇಳಿದ್ದಾರೆ, ಬಟ್ ಅದನ್ನ ಅಟಾರ್ನಿ ಜನರಲ್ ನಾಳೆ ಮತ್ತು ನಾಳಿದ್ದು ಎರಡು ದಿನ 12,000 ಕ್ಯೂಸೆಕ್ ನೀರನ್ನ ಬಿಡಿ ಎನ್ನುವ ಆದೇಶವನ್ನು ಈ ಮಧ್ಯದಲ್ಲಿ ನ್ಯಾಯಮೂರ್ತಿಗಳು ಪಾಸ್ ಮಾಡಿದ್ದಾರೆ. ಅಂದರೆ ಅರ್ಥ ಅವರು ಸ್ಟಿಕ್ ಆಗ್ತಾ ಇದ್ದಾರೆ ಅವರ 6,000 ಕ್ಯೂಸೆಕ್ ನೀರಿಗೆ. ನಾಳೆ ನಾಳಿದ್ದು ಎರಡು ದಿನ 12,000 ಕ್ಯೂಸೆಕ್ ನೀರು ಬಿಟ್ಟುಬಿಡಿ, ಲೆಟ್ ಅಸ್ ಸೀ ಆಮೇಲೆ ಅಂತ ಹೇಳ್ತಿರುವಂತ ಲಕ್ಷಣ ಕಾಣಿಸ್ತಾ ಇದೆ. ಬಟ್ ಇದ್ರ ನೀರು ಬಿಡೋ ವಿಚಾರದಲ್ಲಿ ಹಿಂದೆ ಸೆಪ್ಟೆಂಬರ್ 29ಕ್ಕೆ ವಿಚಾರಣೆಯನ್ನ ಕೂಡ ನ್ಯಾಯಾಲಯ ಮುಂದೂಡಿದೆ. ಅಲ್ಲಿ ಮುಗಿತು ಇವತ್ತಿಂದು, ಒನ್ ಮಿನಿಟ್. ನಾಳೆ ನಾಳೆ ನಾಳಿದ್ದಕ್ಕೆ 12,000 ಕ್ಯೂಸೆಕ್ ನೀರನ್ನ ಕೊಡಿ, ಪ್ಲಸ್ ಸೆಪ್ಟೆಂಬರ್ 29ಕ್ಕೆ ಈ ವಿಚಾರಣೆಯನ್ನ ನಾವು ಮುಂದಕ್ಕಾಗ್ತಾ ಇದ್ದೀವಿ ಅಂತಂದ್ರೆ ಹಾರ್ಡ್ಲಿ ಎರಡು ಮೂರು ದಿನ ಬಹುಶಃ. ಸರ್, ಈಗ ಉಳಿದಿರೋದು ಸರ್, ಈಗ ಒಟ್ಟು 29,000 ಕ್ಯೂಸೆಕ್ ಅನ್ನ ಬಿಡಬೇಕಾಗಿತ್ತು ಸರ್. 29,000 ಕ್ಯೂಸೆಕ್ ಅನ್ನ ಬಿಡಬೇಕಾಗಿತ್ತು, ಇವಾಗ ಎರಡು ದಿನದಲ್ಲಿ ಅವರು ಹೇಳಿದ್ದಾರೆ ಅಂದ್ರೆ 17,000 ಕ್ಯೂಸೆಕ್ ನಮಗೆ ಉಳಿತು ಉಳಿತು 17,000. ನಾಳೆ ನಾಡಿದ್ದು 29ನೇ ತಾರೀಕು ಸುಪ್ರೀಂ ಕೋರ್ಟ್ ಮುಂದೆ ಬರೋ ಕಾಣದಿದ್ದ, ಈಗ 12,000 ಕ್ಯೂಸೆಕ್ ವಾಟರ್ ಬಿಡಿ, ಆಮೇಲೆ 29ನೇ ತಾರೀಕು ಮುಂದಿನ ನಿರ್ಧಾರ ತೆಗೆದುಕೊಳ್ತೀವಿ ಅನ್ನೋದು ಅರ್ಥ. ಎರಡು ದಿನಗಳ ಕಾಲ 12,000 ಕ್ಯೂಸೆಕ್ ಅನ್ನ ನೀರು ಬಿಡುವಂತೆ ಸುಪ್ರೀಂ ಕೋರ್ಟ್ ದ್ವಿಸದಸ್ಯ ಪೀಠ ಆದೇಶವನ್ನು ಕೊಟ್ಟಿದೆ. ಈ ಮಧ್ಯೆ ಆಲ್ರೈಟ್, ಈಗ ಬರ್ತಿರುವಂತಹ ಪರ್ಫೆಕ್ಟ್ ಚಿತ್ರಣ ಇದು.
ನಾಳೆ ಬುಧವಾರ ನಾಳಿದ್ದು ಗುರುವಾರ ಆರು ಆರು ಸಾವಿರ ಕ್ಯೂಸೆಕ್ ನೀರು ಒಟ್ಟು ಹನ್ನೆರಡು ಸಾವಿರ ಕ್ಯೂಸೆಕ್ ನೀರನ್ನ ಬಿಡಿ. ಶುಕ್ರವಾರ ನಾವು ಮತ್ತೆ ವಿಚಾರಣೆಯನ್ನ ಕೈಗೆತ್ತಿದ್ದೀವಿ ಅಂದ್ರೆ ಸೆಪ್ಟೆಂಬರ್ 29ಕ್ಕೆ. ಈ ಮಧ್ಯೆ ಮಗದೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಅಟಾರ್ನಿ ಜನರಲ್ ಗೆ ಮಧ್ಯ ಪ್ರವೇಶಿಸಬಹುದಾ ಅಂತ. ಅವರು ನಾವು ಮಧ್ಯ ಪ್ರವೇಶಿಸಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ಬಹುಶಃ ಮುಂದುವರಿದ ಭಾಗಗಳಲ್ಲೆಲ್ಲಾದರೂ ಎರಡು ರಾಜ್ಯಗಳ ಸಭೆಯನ್ನ ಕರೆಯೋದಕ್ಕೆ ಸೂಚನೆ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಕೊಡ್ತಾ ಇರುವಂತ ಲಕ್ಷಣ ಕಾಣಿಸ್ತಾ ಇದೆ. ಸ್ಪೆಸಿಫಿಕ್ ಆರ್ಡರ್ ಬರಬೇಕು ಬಿಕಾಸ್ ನಾವು ತುಂಬಾ ಟೆಂಪ್ಟ್ ಆಗಿ ಆತ್ರಕ್ಕೆ ಹೋಗಕ್ಕೆ ರೆಡಿ ಇಲ್ಲ. ನಾನು ಈಗಂತೂ ಸದ್ಯಕ್ಕೆ ಹೇಳಬಹುದಾದ ಮಾಹಿತಿ ಕರ್ನಾಟಕದ ಜನ ಅತ್ಯಂತ ಕುತೂಹಲ ಮತ್ತು ಕಾತುರ ಮತ್ತು ಆತಂಕದಿಂದ ಕೂತ್ಕೊಂಡಿದ್ದೀರಿ. ನಾಳೆ ಮತ್ತು ನಾಳಿದ್ದು ಒಟ್ಟು 12000 ಅಂದ್ರೆ ನಾಳೆ 12 ನಾಳೆ 6 ನಾಳಿದ್ದ 6 ಬುಧ ಮತ್ತು ಗುರ 6 6 12000 ಇನ್ನು ಶುಕ್ರವಾರ 2 ಗಂಟೆಗೆ ಮತ್ತೆ ಈ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೀವಿ ಅನ್ನೋ ಪೀಠದ ತೀರ್ಮಾನ ಹೊರಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಈ ಮಧ್ಯೆ ಒಂದು ಪ್ರಸ್ತಾಪ ಬಂದಿದೆ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ವಿಚಾರ. ಅದು ಸೂಚನೆಯ ರೂಪದಲ್ಲಿ ಹೊರಕ್ಕೆ ಬಂದಿದೆಯೋ ಅಥವಾ ಕೇವಲ ಪ್ರಸ್ತಾಪದ ಹಂತದಲ್ಲಿಯೇ ಇದೆಯೋ ಅನ್ನೋದನ್ನ ಕ್ಲಾರಿಫೈ ಮಾಡ್ಕೋತೀನಿ ಕ್ವಿಕ್ ಆಗಿ. ಅದನ್ನ ಕ್ಲಾರಿಫೈ ಮಾಡಿಕೊಂಡ ಮೇಲೆ ಐ ಕ್ಯಾನ್ ಪ್ರಾಬಬಲಿ ಸೇ ಎರಡಕ್ಕೂ ಸೂಚನೆ ಹೋಗಿದೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ದು. ಬಟ್ ಅದು ಬರೀ ಪ್ರಸ್ತಾಪದ ಹಂತದಲ್ಲಿದ್ದರೆ ಸೂಚನೆಯ ರೂಪವನ್ನು ಪಡೆಯದಿದ್ದರೆ ಐ ಡೌಟ್ ಸೆಂಟ್ರಲ್ ಗವರ್ನಮೆಂಟ್ ಮತ್ತೆ ಮಧ್ಯ ಪ್ರವೇಶ ಮಾಡುವಂಥದ್ದು. ಅದು ಒಂದು ಸೂಚನೆಯ ರೂಪವನ್ನ ಪಡ್ಕೊಂಡಿದ್ರೆ ದೆನ್ ವೈ ಡೋಂಟ್ ಯು ಟ್ರೈ, ಹಾಗಿದ್ರೆ ಯಾಕೆ ಟ್ರೈ ಮಾಡಬಾರ್ದು ನೀವು ಅನ್ನುವಂತಹದ್ದೇನಾದ್ರು ಅಬ್ಸರ್ವೇಷನ್ ಬಂದಿದ್ದಾರೆ. ಆ ಅಬ್ಸರ್ವೇಷನ್ ಆಧಾರದ ಮೇಲೆ ಕೇಂದ್ರ ಸರ್ಕಾರ ಅಥವಾ ಪ್ರಧಾನಮಂತ್ರಿಗಳ ಮತ್ತೆ ಪ್ರವೇಶ ಸಾಧ್ಯತೆ ಅನಿಸುತ್ತೆ. ಈಗಷ್ಟೇ ದಿಲ್ಲಿಯಿಂದ ಬರುತ್ತಿರುವಂತಹ ಮಾಹಿತಿಗಳ ಪ್ರಕಾರ ದ್ವಿಸದಸ್ಯ ಪೀಠ ಕರ್ನಾಟಕದ ಅರ್ಜಿಯನ್ನು ಆಲಿಸಿದೆ. ಸುಪ್ರೀಂ ಕೋರ್ಟ್ ಪ್ರಪ್ರಥಮವಾಗಿ ಆ ಅರ್ಜಿಯನ್ನು ಆಲಿಸಲೇಕೂಡದು ಎಂಬ ಹಠವನ್ನು ಮೆಟ್ಟಿ ನಿಂತಿರುವಂತಹ ಕರ್ನಾಟಕದ ವಾದ ಆ ಅರ್ಜಿಯನ್ನು ವಿಚಾರಣೆಗೆ ಒಳಪಡಿಸುವಲ್ಲಿ ಯಶಸ್ವಿಯಾಗಿದೆ. ಆ ಮೂಲಕ ವಾದ ಪ್ರತಿವಾದ ನಡೆದಿದೆ. ಹಲವು ಹಂತಗಳಲ್ಲಿ ನ್ಯಾಯಮೂರ್ತಿಗಳು ಹಲವು ಪ್ರಶ್ನೆಗಳನ್ನು ಎತ್ತುತ್ತಾ ಇದ್ದಾರೆ. ಒಂದು ಹಂತದಲ್ಲಿ ತಮಿಳುನಾಡು ಆರ್ಟಿಕಲ್ 142 ಪ್ರಕಾರ ಫಿಟ್ ಕೇಸ್ ಇದು, ಇವರಿಗೆ ಪನಿಷ್ಮೆಂಟ್ ಕೊಡಿ ಎಂದಾಗ ನೋ ಸಾಧ್ಯ ಇಲ್ಲ, ಅವರ ವಾದವನ್ನು ಆಲಿಸಿಯೇ ಕೊಡಬೇಕಾಗುತ್ತೆ ಅನ್ನೋ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಿಮವಾಗಿ ಒಂದು ಚಿತ್ರಣ ಹೊರಕ್ಕೆ ಬಂದಂಗೆ ಕಾಣಿಸ್ತಾ ಇದೆ, ಅದು ನಾಳೆ ಮತ್ತು ನಾಳಿದ್ದು. ಆಲ್ ರೈಟ್, ಈಗ ಇನ್ನೂ ಒಂದು ಮಾಹಿತಿ ಹೊರಕ್ಕೆ ಬರ್ತಾ ಇದೆ. ಅಟಾರ್ನಿ ಜನರಲ್ ಅವರಿಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ, ಶುಕ್ರವಾರವೇ ಸಭೆಯನ್ನು ಕರೆಯಬೇಕು ಎರಡೂ ರಾಜ್ಯಗಳದ್ದು. ಈ ಸಭೆ ನಡೆದ ನಂತರ ಅದರ ಫಲಿತಾಂಶವನ್ನು ನೋಡಿಕೊಂಡು ನಾವು ವಿಚಾರಣೆಯನ್ನು ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎರಡು ದಿನಗಳ ಒಳಗೆ ಎರಡೂ ರಾಜ್ಯಗಳ ಸಭೆಯನ್ನು ಕರೀಬೇಕು ಅಂತಿದ್ದಾರೆ. ಇಲ್ಲೊಂದು ಪ್ರಾಬ್ಲಮ್ ಇದ್ದಂಗಿದೆ. ಎರಡೂ ರಾಜ್ಯಗಳ ಸಭೆ ಅಂತಂದರೆ ಅದು ಜಯಲಲಿತಾ ಸಿದ್ದರಾಮಯ್ಯನವರ ಸಭೆಯೋ ಅಥವಾ ಕಾವೇರಿ ಮೇಲುಸ್ತುವಾರಿ ಸಮಿತಿಯ ಸಭೆಯೋ, ಐ ಡೋಂಟ್ ನೋ. ಬಿಕಾಸ್ ಕಾವೇರಿ ಮೇಲುಸ್ತುವಾರಿ ಸಮಿತಿ ಸಭೆ ಆದರೆ ಅಧಿಕಾರಿಗಳು ಒಳಕ್ಕೆ ಹೋಗ್ತಾರೆ ಹೆಚ್ಚು, ಇನ್ನು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇರ್ತಾರೆ. ಲೆಟ್ ಅಸ್ ಸಿ ಏನಾಗುತ್ತೆ ಅಂತ ನೋಡೋಣ. ಆಲ್ ರೈಟ್, ಸುಪ್ರೀಂ ಕೋರ್ಟ್ನ ಮುಂದುವರಿದ ಭಾಗ ಹೀಗಿದೆ. ಹಳೆಯ ಆದೇಶವನ್ನು ಮಾರ್ಪಾಟು ಮಾಡಲಿಕ್ಕೆ ಸಾಧ್ಯವಿಲ್ಲ, ಬಿಕಾಸ್ ನಮ್ಮ ಕೈಲಿ ಆಗಲ್ಲ ಅದು. ಆದರೆ ಒಕ್ಕೂಟ ವ್ಯವಸ್ಥೆ ಉಳಿಯಬೇಕು, ನಿಮ್ಮಿಬ್ಬರ ಮಧ್ಯೆ ಏನೋ ತಂದಿಟ್ಟುಬಿಟ್ಟು ನಾವು ನೋಡಬೇಕು ಅಂತ ಅಲ್ಲ. ಹಾಗಾಗಿ ನಾವು ಅದಕ್ಕೆ ಒಂದು ಮಾರ್ಗೋಪಾಯವನ್ನು ಸೂಚಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಎರಡು ದಿನ ನೀವು ಹಳೆಯ ಆದೇಶದಂತೆಯೇ ನೀರನ್ನು ಕೊಟ್ಟು ಬಿಡಿ, ಅದು ನಾಳೆ ಬುಧವಾರ ಮತ್ತು ಗುರುವಾರ. ಅದಾದ ಮೇಲೆ ಶುಕ್ರವಾರ ಸಭೆಯನ್ನು ಕರೆಯಿರಿ ಎರಡೂ ರಾಜ್ಯಗಳದ್ದು. ಆ ರಾಜ್ಯಗಳ ಸಭೆಯ ನಿರ್ಧಾರದ ನಂತರ ನಾವು ಮತ್ತೆ ಈ ಪ್ರಕರಣವನ್ನು ಕೈಗೆತ್ತಿಕೊಳ್ಳುತ್ತೀವಿ ವಿಚಾರಣೆಗೆ ಅನ್ನೋ ಮಾತನ್ನು ಸುಪ್ರೀಂ ಕೋರ್ಟ್ ಅಟಾರ್ನಿ ಜನರಲ್ ಅವರಿಗೆ ಸೂಚನೆಯ ಮೂಲಕವೇ ಹೇಳಿದೆ. ಅಂದರೆ ಅರ್ಥ, ಶುಕ್ರವಾರ ಸಭೆ ನಡೆಯಬೇಕು. ಈ ಸಭೆ ಯಾರ ಸಮ್ಮುಖದಲ್ಲಿ ನಡೆಯುತ್ತೆ, ಯಾರು ನಡೆಸ್ತಾರೆ ಅನ್ನೋದು ಬಹಳ ಕ್ರೂಷಿಯಲ್. ಪ್ರಧಾನಮಂತ್ರಿಗಳೇ ಈ ಸಭೆಯ ಮಧ್ಯಸ್ಥಿಕೆಯನ್ನು ವಹಿಸ್ತಾರೋ, ಅಧ್ಯಕ್ಷತೆಯನ್ನು ಜಯಲಲಿತಾ ಹಾಗೂ ಸಿದ್ದರಾಮಯ್ಯನವ್ರನ್ನೇ ಕರೆಸ್ತಾರೋ, ಜಯಲಲಿತಾ ಅವರ ಆರೋಗ್ಯದ ಹಿನ್ನೆಲೆಯಲ್ಲಿ ಅವರು ಬರಲಿಕ್ಕೆ ಸಾಧ್ಯವಿದೆಯೋ, ಜಯಲಲಿತಾ ಅವರ ಅನುಪಸ್ಥಿತಿಯಲ್ಲಿ ಬೇರೆ ಯಾರಾದರೂ ಓ ಪನ್ನೀರ್ ಸೆಲ್ವಂ ಬಂದರೆ ಅಪ್ಪಿ ತಪ್ಪಿ, ಅವರಿಗೆ ಆ ಸಭೆಯಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕು ಅಧಿಕಾರ ಇದೆಯೋ ಇಲ್ಲವೋ ಜಯಲಲಿತಾ ಮುಂದೆ, ಐ ಡೋಂಟ್ ನೋ. ಹಾಗಾಗಿ ತುಂಬಾ ಕಾಂಪ್ಲಿಕೇಟ್ ಆಗೋಂಗೆ ಕಾಣಿಸ್ತಾ ಇದೆ ಈ ಮ್ಯಾಟರು. ಆದರೆ ಈ ಮಧ್ಯೆ ರಾಜ್ಯ ಸರ್ಕಾರವು ಒಂದು ಸಣ್ಣ ತೀಸರ ಸಮಸ್ಯೆಗೆ ಸಿಕ್ಕಾಕೊಳ್ಳೋಂಗೆ ಕಾಣುತ್ತೆ. ಬಿಕಾಸ್ ನೀರು ತೀರ್ಪು ಬರಲಿ ತೀರ್ಪು ಬರದೇ ಇರಲಿ, ನೀರು ಬಿಡಲ್ಲ ಅಂತ ಸಿದ್ದರಾಮಯ್ಯನವರು ಅನೌನ್ಸ್ ಮಾಡೋಗಿತ್ತು. ಈಗ ಹಳೆಯ ಆದೇಶದಂತೆ ಆರು ಸಾವಿರ ಕ್ಯೂಸೆಕ್ ನಾಳೆ ನಾಳಿದ್ದು ಬಿಡಿ ಅಂತ ಹೇಳಿರೋದ್ರಿಂದ ಈಗೇನು ಮಾಡ್ತಾರೆ ಅನ್ನೋದು ಗೊಂದಲ. ಬಿಕಾಸ್ ಶಾಸನ ಸಭೆಯ ನಿರ್ಣಯದ ಪ್ರಕಾರ ನೀರು ಬಿಡುವಂತಿಲ್ಲ ಆರು ಸಾವಿರ ಕ್ಯೂಸೆಕ್ನ. ಹಾಗಾಗಿ ಆ ಗೊಂದಲವನ್ನು ಸಿದ್ದರಾಮಯ್ಯನವರೇ ನಿವಾರಣೆ ಮಾಡ್ಕೋಬೇಕು. ಪ್ರಾಬಬಲಿ ಚೀಫ್ ಮಿನಿಸ್ಟರ್
ಒಂದು ಆಲ್ ಪಾರ್ಟಿ ಮೀಟಿಂಗ್ ಏನಾರೋ ಹೋಗ್ತಾರಾ ನನಗೆ ಅರಿವಿಲ್ಲ ಐ ಡೋಂಟ್ ನೋ ಹಾಗೇನಾರು ಆಲ್ ಪಾರ್ಟಿ ಮೀಟಿಂಗ್ ಕರೆದ್ರೆ ನಾಳೆನೇ ಕರಿಬೇಕಾಗತ್ತೆ ಬಿಕಾಸ್ ನಾಳಿದ್ದಕ್ಕೆ ಒಂದೇ ದಿನ ನಿಮಗೆ ಟೈಮ್ ಇರುತ್ತೆ ಅದಾದ್ಮೇಲೆ ಶುಕ್ರವಾರ ನೀವು ನಿಮ್ಮ ಎರಡೂ ರಾಜ್ಯಗಳ ಅಂತರ್ ರಾಜ್ಯಗಳ ಸಭೆಗೆ ತಯಾರಿಯನ್ನು ಮಾಡ್ಕೋಬೇಕಾಗಿರುತ್ತೆ ಈಗ ಬಂದಿರುವಂತಹ ಮಾಹಿತಿಗಳನ್ನ ನಾನು ರ್ಯಾಪ್ಅಪ್ ಮಾಡಿಬಿಡ್ತೀನಿ ಅದಾದ ನಂತರ ಈ ಚರ್ಚೆಯನ್ನು ನನ್ನ ಸಹೋದ್ಯೋಗಿ ಆಲ್ ರೈಟ್ ಈ ಮಧ್ಯೆ ನಾರಿಮನ್ ಕರ್ನಾಟಕದ ವಕೀಲರು ಕೂಡ ಈ ಮಾತನ್ನು ಎತ್ತಿದ್ದಾರೆ ಹೈಕ ಸುಪ್ರೀಂ ಕೋರ್ಟ್ನಲ್ಲಿ ನೀವು ಈ ರೀತಿ ನಮ್ಮನ್ನು ನೀರು ಬಿಡಿ ಅಂತಂದರೆ ಅದು ನಿರ್ಣಯ ಪಾಲನೆ ಆಗಲಿಕ್ಕಿಲ್ಲ ಬಿಕಾಸ್ ಕರ್ನಾಟಕದ ವಿಧಾನಸಭೆ ಮತ್ತು ಪರಿಷತ್ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಅದು ಹಕ್ಕುಚ್ಯುತಿ ಆಗುತ್ತೆ ಹಾಗಾಗಿ ಹಕ್ಕುಚ್ಯುತಿ ಆದಾಗ ಸಮಸ್ಯೆ ಮತ್ತಷ್ಟು ಉಲ್ಬಣ ಆಗುತ್ತೆ ಒಂದು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡದು ಅಂತ ಹಾಗಾಗಿ ಅಸಾಧ್ಯ ನಮ್ಮ ಹತ್ರ ಆದೇಶ ಪಾಲನೆ ಇದು ಅನ್ನೋ ವಾದವನ್ನು ನಾರಿಮನ್ ಅಲ್ಲಿ ಮುಂದುವರಿಸಿದ್ದಾರೆ ಆದರೆ ತಕ್ಷಣಕ್ಕೆ ಬಂದಿರುವ ಒಂದು ರಿಲೀಫ್ ನಾಳೆ ಮತ್ತು ನಾಳಿದ್ದು ನೀವು 6,000 ಬಿಟ್ಬಿಡಿ ಶುಕ್ರವಾರ ಸಭೆಯನ್ನು ಕರ್ಕೊಳ್ಳಿ ಎರಡು ರಾಜ್ಯಗಳದ್ದು ಆ ಸಭೆ ಯಾವ ರೂಪ ಸ್ವರೂಪವನ್ನು ಪಡೆದಿರಬೇಕು ಅನ್ನೋದು ನನಗಿನ್ನೂ ಅರಿವಿಲ್ಲ ಬಿಕಾಸ್ ಅದು ಯಾರ ಸಭೆ ಅಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ ಕೇಂದ್ರ ಸರ್ಕಾರ ಅಟಾರ್ನಿ ಜನರಲ್ ಸೂಚನೆ ಬಹಳ ಮುಖ್ಯವಾಗಿದೆ ಇಲ್ಲಿ ಈ ಮಧ್ಯೆ ನಾರಿಮನ್ನವರ ವಾದವನ್ನು ಸುಪ್ರೀಂ ಕೋರ್ಟ್ ಕೂಡ ಗಮನಿಸಿದಂಗೆ ಕಾಣುತ್ತೆ ಆದೇಶ ಪಾಲನೆ ಅಸಾಧ್ಯ ಅದು ಹಕ್ಕುಚ್ಯುತಿ ಆಗುತ್ತೆ ಅಂದರೆ ಆಗಲ್ಲ ಹಕ್ಕುಚ್ಯುತಿ ಡೋಂಟ್ ವರಿ ಇದು ಸುಪ್ರೀಂ ಕೋರ್ಟ್ನ ಆದೇಶ ಇದು ಒಂದು ಸದನದ ನಿರ್ಣಯ ಪಾಲನೆ ಅಥವಾ ಅದರ ಅನುಪಾಲನೆ ಅಥವಾ ಪಾಲನೆ ಮಾಡದೇ ಇದ್ದಿದ್ದನ್ನು ಅದು ಆಗೋದಿಲ್ಲ ಆ ರೀತಿ ಡೋಂಟ್ ವರಿ ಅಬೌಟ್ ಇಟ್ ಅನ್ನೋ ಥರ ಹೇಳ್ತಾ ಇದ್ದಾರೆ ಅಂತ ಕಾಣುತ್ತೆ ವರಿ ಸುಪ್ರೀಂ ಕೋರ್ಟ್ಗಲ್ಲ ವರಿ ಸಿದ್ದರಾಮಯ್ಯನವ್ರಿಗೆ ವರಿ ಜಗದೀಶ್ ಶೆಟ್ಟರ್ಗೆ ವರಿ ವೈಎಸ್ವಿ ದತ್ತಾಗೆ ವರಿ ಕುಮಾರಸ್ವಾಮಿಗೆ ವರಿ ಬಿ ಎಂ ಬಿ ಪಾಟೀಲ್ರಿಗೆ ಇದು ವರಿ ಇಲ್ಲಿರೋದು ಹಾಗಾಗಿ ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ಈ ವಾದ ಇನ್ನೂ ಮುಂದುವರೆದಿದೆ ಮುಗಿದಿಲ್ಲ ಆದರೆ ಮುಗಿಯುವುದಕ್ಕೆ ಮೊದಲೇ ಬಂದಿರುವಂತಹ ಅಬ್ಸರ್ವೇಷನ್ಸ್ ಅಂದರೆ ತಮ್ಮ ಗಮನವನ್ನು ಸೆಳೆಯಬಹುದಾದ ಅಂಶಗಳು ಇಷ್ಟು ನಾಳೆ ಮತ್ತೆ ನಾಳಿದ್ದು 6,000 ನೀರು ಬಿಡಿ ನಂಬರ್ 2 ಶುಕ್ರವಾರ ಸಭೆಯನ್ನು ಕರೀರಿ ಎರಡು ರಾಜ್ಯಗಳದ್ದು ನಂಬರ್ 3 ಶುಕ್ರವಾರ ಆ ಸಭೆಯ ನಂತರ ನಾವು ಈ ವಿಚಾರಣೆಯನ್ನು ಮುಂದುವರಿಸ್ತೀವಿ ಈ ಮಧ್ಯದಲ್ಲಿ ಇತರೆ ವಿಚಾರಗಳು ಚರ್ಚೆಗೆ ಒಳಪಡ್ತಾ ಇವೆ ಸರಿ ವಾದ ಪ್ರತಿವಾದಕ್ಕೆ ಒಳಪಡ್ತಾ ಇದೆ ಆಲ್ ರೈಟ್ ನಾವು ಈ ಚರ್ಚೆಯನ್ನು ಮುಂದುವರಿಸಬೇಕು ಮೂವರು ನಮ್ಮ ಜೊತೆ ಇದ್ದಾರೆ ವಕೀಲರಾಗಿರುವಂಥ ಹನುಮಂತರಾಯಪ್ಪ ಬಾಲಕೃಷ್ಣ ಮಂಡ್ಯದ ಹೋರಾಟಗಾರರು ಹಾಗೂ ಶ್ರೀ ತಿಮ್ಮೇಗೌಡರು IAS ನನ್ನ ಸಹೋದ್ಯೋಗಿ ರಾಧಾ ಹಿರೇಗೌಡರ ಜೊತೆ ಇದ್ದಾರೆ ಈ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೀರಿ ವಾಪಸ್ ಬರ್ತೀರಿ ಬಿಫೋರ್ ಐ ಗೋ ಒಂದು ಕ್ವಿಕ್ ರ್ಯಾಪ್ಅಪ್ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತಿರುವಂತಹ ದ್ವಿಸದಸ್ಯ ಪೀಠದ ವಿಚಾರಣೆ ಒಂದು ಹಂತವನ್ನು ತಲುಪಿದೆ ತಮಿಳುನಾಡು ವಾದವನ್ನು ಪುರಸ್ಕರಿಸದೇ ಇರುವಂತಹ ಸುಪ್ರೀಂ ಕೋರ್ಟ್ ಕರ್ನಾಟಕದ ವಾದವನ್ನು ಆಲಿಸಿದೆ ಆದರೆ ನಮ್ಮ ಮೊದಲಿನ ಆದೇಶವನ್ನು ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ತಕ್ಷಣಕ್ಕೆ ನೀವು ಆದೇಶದ ಪ್ರಕಾರ ಬುಧವಾರ ಮತ್ತು ಗುರುವಾರ 6,000 ಕ್ಯೂಸೆಕ್ ಒಟ್ಟು 12,000 ಕ್ಯೂಸೆಕ್ ನೀರನ್ನು ಹೊರಕ್ಕೆ ಬಿಡಿ ಎನ್ನುವ ಆದೇಶವನ್ನು ಕೊಡ್ತಾ ಇರೋಂಗೆ ಕಾಣಿಸಿದೆ ಆದರೆ ಈ ಮಧ್ಯೆ ಶುಕ್ರವಾರ ಕೇಂದ್ರ ಸರ್ಕಾರ ಎರಡೂ ರಾಜ್ಯಗಳ ಸಭೆಯನ್ನು ಕರೆದು ತೀರ್ಮಾನಕ್ಕೆ ಬನ್ನಿ ಆ ತೀರ್ಮಾನದ ನಂತರ ನಾವು ಈ ವಿಚಾರಣೆಯನ್ನು ಮುಂದುವರಿಸುತ್ತೇವೆ ಎನ್ನುವ ವಾದವನ್ನು ಕೂಡ ಅಂದರೆ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಅಟಾರ್ನಿ ಜನರಲ್ ಕೇಂದ್ರ ಸರ್ಕಾರದ ಪರವಾಗಿ ಒಪ್ಪಿರುವಂಗೆ ಕಾಣಿಸ್ತಾ ಇದೆ ಅಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶಕ್ಕೆ ದಾರಿ ಸುಗಮವಾದಂಗೆ ಕಾಣಿಸ್ತಾ ಇದೆ ಈ ಮಧ್ಯೆ ನಾರಿಮನ್ ತಮ್ಮ ವಾದವನ್ನು ಮುಂದುವರಿಸ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೆ ಈ ನೀರನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ ಕಾರಣ ಇದು ಎರಡೂ ಸದನಗಳ ನಿರ್ಣಯ ಹಾಗಾಗಿ ಹಕ್ಕುಚ್ಯುತಿ ಆಗಬಹುದು ಅಂತ ಅದಕ್ಕೆ ಸುಪ್ರೀಂ ಕೋರ್ಟ್ ನೋ ಡೋಂಟ್ ವರಿ ಸುಪ್ರೀಂ ಕೋರ್ಟ್ನ ಆದೇಶ ಪಾಲನೆ ಹಕ್ಕುಚ್ಯುತಿ ಆಗಲ್ಲ ಅಂತ ಹೇಳ್ತಿದ್ದಾರೆ ಆ ವಾದ ವಿವಾದಗಳು ಮುಂದುವರೆದಿದೆ ವಾದ ಪ್ರತಿವಾದಗಳು ಆ ವಿವರಗಳನ್ನು ನಾನು ನಿಮಗೆ ಕೊಡ್ತಾ ಇರ್ತೀವಿ ಆದರೆ ಒಂದು ವಿರಾಮ ರೈಟ್ ಸುಪ್ರೀಂ ಕೋರ್ಟ್ನಿಂದ ಇನ್ನಷ್ಟು ಮಾಹಿತಿಗಳು ನನ್ನ ಬಳಿಗೆ ಬರ್ತಾ ಇದೆ ನನ್ನ ಸಹೋದ್ಯೋಗಿಗಳು ಕೊಡ್ತಾ ಇರುವಂತಹ ಮಾಹಿತಿ ಪ್ರಕಾರ ತಾರಕಕ್ಕೆ ಏರುತ್ತಿದೆ ನಾರಿಮನ್ ಹಾಗೂ ತಮಿಳುನಾಡಿನ ವಕೀಲರ ವಾದ ಆಲ್ ರೈಟ್ ತಮಿಳುನಾಡಿನ ವಕೀಲರು ಮತ್ತು ನಾರಿಮನ್ ನಡುವೆ ತಾರಕ ಕೊಟ್ಟೋಗ್ತಾ ಇದೆ ಆಲ್ಮೋಸ್ಟ್ ಅಲ್ಲೂ ಒಂದು ಯುದ್ಧದ ರೂಪನೇ ಆಗ್ತಾ ಇದೆ ಅಂತ ಇದ್ದಾರೆ ತಮಿಳುನಾಡಿನ ವಕೀಲರು ಕೇಳ್ತಾ ಇದ್ದಾರೆ ನೀವೇನು ಸುಪ್ರೀಂ ಕೋರ್ಟ್ಗೆ ಆದೇಶವನ್ನು ಕೊಡ್ತಾ ಇದ್ದೀರಾ ನೀವೇನು ಸುಪ್ರೀಂ ಕೋರ್ಟ್ಗೆ ಡಿಕ್ಟೇಟ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ನಾರಿಮನ್ ಹೇಳ್ತಾ ಇದ್ದಾರೆ ಅಂತ ಇದ್ದಾರೆ ಹೌದು ನಾವು ಸಂಕಟದಲ್ಲಿದ್ದೇವೆ ನೋವಿನಲ್ಲಿದ್ದೇವೆ ನಾವು ಹೇಳುವುದನ್ನು ಹೇಳಲೇಬೇಕು ಅನ್ನೋ ಒಂದು ಕೌಂಟರ್ ವಾದವನ್ನು ಮಂಡಿಸಿದ್ದಾರೆ ಈ ಹಂತದಲ್ಲಿ ನ್ಯಾಯಮೂರ್ತಿಗಳು ಇಬ್ಬರನ್ನು ಸಮಾಧಾನ ಪಡಿಸಿ ತಮಿಳುನಾಡಿನವರು ಒಂದು 2-3 ದಿನ ನೀವು ತಾಳ್ಮೆಯಿಂದ ಇರಬೇಕು ಅನ್ನೋ ವಾದವನ್ನು ಹೇಳ್ತಾ ಇದ್ದಾರೆ ಅಂತ ಬರ್ತಾ ಇದೆ ಬಟ್ ನಾರಿಮನ್ ಅವರ ಮುಖ್ಯ ವಾದ ಈಗ ನ್ಯಾಯಮೂರ್ತಿಗಳು ನೀವೇನು 6,000 ಕ್ಯೂಸೆಕ್ ನಾಳೆ ನಾಳಿದ್ದು ಬಿಡಿ ಅಂತ ಹೇಳ್ತಾ ಇದ್ದೀರಿ ಅದು ಸಾಧ್ಯವಿಲ್ಲ ಬಿಕಾಸ್ ಕರ್ನಾಟಕದ ಎರಡೂ ಸದನಗಳು ಒಂದು ನಿರ್ಣಯವನ್ನು ಮಾಡಿವೆ ಆ ನಿರ್ಣಯ ನಾವು ಕುಡಿಯಲು ಇಟ್ಟುಕೊಂಡಿರುವ ನೀರು ಹಾಗಾಗಿ ಅದನ್ನು ಬಿಡಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ನಮ್ಮ ವಾದ ಆ ನಿರ್ಣಯದ ವಾದವೂ ಅದೇ ಆಗಿದೆ ಹಾಗಾಗಿ ನಾವು ಬಿಡಕ್ಕೆ ಆಗಲ್ಲ ಅಂತ ನಾರಿಮನ್ ವಾದವನ್ನು ಮಂಡನೆ ಮಾಡಿದ್ರೆ ಕೋರ್ಟ್ ಹೇಳ್ತಾ ಇದೆ
ನಿಮ್ಮ ನಿರ್ಣಯದ ಸಿಂಧುತ್ವ ಅಥವಾ ಸಿಂಧುತ್ವವನ್ನು ಆಮೇಲೆ ನೋಡ್ತೀವಿ ನಾವು ಬಂದು, ಆದರೆ ಅದಕ್ಕೆ ಮೊದಲು ನೀರಿನ ಪಸ್ಟ್ ಬಿಡಿ ಅಂತ ಅವರು ಹೇಳ್ತಿದ್ದಾರೆ. ಲೆಟ್ ಅಸ್ ಸಿ ಅದು ಯಾವ ಹಂತಕ್ಕೆ ನಮಗೆ ಬರುತ್ತೆ ಅಂತ. ನಮ್ಮ ಹತ್ರ ಕೃಷಿಗಿಲ್ಲ, ಕುಡಿಯಕ್ಕಿಲ್ಲ, ಎಲ್ಲ ನಮ್ಮೆಲ್ಲ ಗೊಂದಲ ಗೋಜಲನ್ನು ಅವ್ರು ಹೇಳ್ತಾನೆ ಇದ್ದಾರೆ ಒಂದೇ ಸಮನೆ. ಆದರೆ ನ್ಯಾಯಾಲಯ ಅದನ್ನೆಲ್ಲ ನಾವು ಆಮೇಲೆ ನೋಡ್ತೀವಿ, ಅಂದರೆ ನಿಮ್ಮ ನಿರ್ಣಯ ಆ ನಿರ್ಣಯ ಸರಿಯೋ ತಪ್ಪೋ ಅದು ಆಮೇಲೆ ನೋಡೋಣ. ಆದರೆ ನಮ್ಮ ಹಳೆಯ ಆದೇಶದ ಪ್ರಕಾರ 6,000 ಕ್ಯೂಸೆಕ್ ನೀರನ್ನು ಖಾಲಿ ಮಾಡಿ ಕೆ ಆರ್ ಎಸ್ ನಿಂದ ಅಂತ ಆದೇಶವನ್ನು ಕೊಡ್ತಾ ಇದ್ದಾರೆ. ಲೆಟ್ ಮಿ ಸಿ ಏನಾಗುತ್ತೆ ಅಂತ. ಏನೇ ಇದ್ರೂ ತಮಿಳ್ನಾಡಿಗೆ ನೀವು ನೀರು ಕೊಡಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ ನಿಮಗೆ ಅನ್ನೋ ವಾದವನ್ನೇ ಅವರು ಹೇಳ್ತಿದ್ದಾರೆ ನ್ಯಾಯಮೂರ್ತಿಗಳು. ಆದರೆ ಕರ್ನಾಟಕಕ್ಕೆ ಒಂದು ಸ್ಪಷ್ಟ ಸೂಚನೆ ಬಂದಂಗಿದೆ, ಈಗ ನೀವು ಏನನ್ನು ಬೇಕಾದರೂ ಮಾಡ್ಬೋದು. ಕೇಂದ್ರ ಸರ್ಕಾರದ ಮಧ್ಯಪ್ರವೇಶ ಕೇಳ್ತಾ ಇದ್ರಿ ಇಷ್ಟೊತ್ತಿಗೆ, ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶ ಯಾವ ರೂಪದಲ್ಲಾಗತ್ತೆ, ಯಾವಾಗತ್ತೆ, ಅದಕ್ಕೆ ತಮಿಳ್ನಾಡು ಎಷ್ಟು ಒಪ್ತಾರೋ ಬಿಡ್ತಾರೋ ನಮಗೆ ಗೊತ್ತಿಲ್ಲ. ಆದರೆ ನೀರನ್ನು ಮಾತ್ರ 2 ದಿನ ಅಂತೂ ಕನಿಷ್ಠ ಹರಿಸಲೇಬೇಕಾದಂತಹ ಪರಿಸ್ಥಿತಿ ಬಂದು ಒದಗಿದೆ. ಇದರ ಪಾಲನೆ ಈಗ ಪ್ರಶ್ನೆ. ಒಂದು ದಿನದಲ್ಲಿ ನೀರು ಬಿಡಲು ಆಗುವುದಿಲ್ಲ ಎಂಬ ನಿರ್ಣಯ, ಮಗದೊಂದು ಕಡೆ 2 ದಿನ ನೀವು ಬಿಡಲೇಬೇಕು ಅನ್ನುವಂತಹ ಆದೇಶ, ಈ ಎರಡರ ಮಧ್ಯೆ ಸಿಕ್ಕಾಕ್ಕೊಂಡಿರುವ ಸಿದ್ದರಾಮಯ್ಯನವರು, ಜಗದೀಶ್ ಶೆಟ್ಟರ್ ಅವರು ಅಥವಾ ಜೆ ಡಿ ಎಸ್ನವರು, ಮೂವರು. ಬಿಕಾಸ್ ಆ ನಿರ್ಣಯವನ್ನು ನಾನು ಮೊದಲೇ ವರ್ಣನೆ ಮಾಡಿದ್ದೆ, ಇದು ಸಿದ್ದರಾಮಯ್ಯನವರ ನಿರ್ಣಯವೂ ಅಲ್ಲ, ಜಗದೀಶ್ ಶೆಟ್ಟರ್ ಅವರ ನಿರ್ಣಯವೂ ಅಲ್ಲ, ಅಥವಾ ಕುಮಾರಸ್ವಾಮಿ ಅವರ ನಿರ್ಣಯವೂ ಅಲ್ಲ, ಇದು ಕರ್ನಾಟಕದ ಜನರ ನಿರ್ಣಯ. ಬಿಕಾಸ್ ಎಲ್ಲರೂ ಸರ್ವಾನುಮತದಿಂದ ಮಾಡಿರುವಂತಹ ನಿರ್ಣಯ. ಆ ನಿರ್ಣಯವನ್ನು ಹೇಗೆ ಜಾರಿಗೆ ತರ್ತಾರೆ ತರಲ್ಲ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಆ ತೀತು ಹೋರಾಟಗಾರರು ಮತ್ತು ಕಾವೇರಿ ಕೊಳ್ಳದ ಜನರನ್ನು ಕೇಳಿದರೆ ಧಿಕ್ಕಾರ ಮಾಡಿ ನೀರನ್ನು ಬಿಡಬೇಡಿ ಅಂತ ಹೇಳುತ್ತಾರೆ ಸಹಜವಾಗಿ. ಆದರೆ ಇಟ್ಸ್ ನಾಟ್ ಸೋ ಈಸಿ ಅಂತ ಕಾಣಿಸ್ತಾ ಇದೆ. ವಿ ನೀಡ್ ಟು ಫೈಂಡ್ ಸಮ್ ವೇ ಔಟ್. ಇದಕ್ಕೆ ಏನಾದರೂ ಒಂದನ್ನು ಕಂಡುಹಿಡ್ಕೋಬೇಕಾಗತ್ತೆ. ಅದನ್ನು ಇವತ್ತು ಪ್ರಾಜ್ಞರು, ಬುದ್ಧಿವಂತರು ಮತ್ತು ಪಂಡಿತೋತ್ತಮರು ಇವತ್ತು ಮತ್ತು ನಾಳೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ದೇರ್ ಈಸ್ ಎ ಸೀರಿಯಸ್ ಪ್ರಾಬ್ಲಮ್. ಸಂವಿಧಾನದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುವುದು ಕರ್ನಾಟಕದ ಉದ್ದೇಶವಾಗಿತ್ತು. ಆದರೆ ಕರ್ನಾಟಕಕ್ಕೆ ಶಾಸನಾತ್ಮಕ ಬಿಕ್ಕಟ್ಟು ಉದ್ಭವ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಯಾಕಂದರೆ ನಮಗೆ ವಾಪಸ್ ಬಂದಂಗಿದೆ ಬಾಲ್, ನಾವು ಆ ಕಡೆ ಕಳಿಸಿದ್ವಿ, ಅವ್ರದನ್ನು ಈ ಕಡೆ ಕಳಿಸ್ದಂಗೆ ಕಾಣಿಸ್ತಾ ಇದೆ ನನಗೆ ವಾಪಸ್. ಲೆಟ್ ಮೀ ಸಿ ಅದು ಏನಾಗ್ಬೋದು ಅಂತ. ನಿರ್ಣಯವನ್ನು ಫಾಲೋ ಮಾಡ್ತಾರಾ ಮಾಡಲ್ವಾ, ಅಥವಾ ಸುಪ್ರೀಂ ಕೋರ್ಟ್ ಆದೇಶನ ಏನು ಮಾಡ್ತಾರೆ ಅಂತ. ಬಟ್ ಕೇಂದ್ರ ಸರ್ಕಾರದ ಮಧ್ಯಪ್ರವೇಶ ಭಾಳ ಕ್ರೂಷಿಯಲ್. ಬಿಕಾಸ್ ಅಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳು ಒಂದಷ್ಟು ಪರಿಣಾಮಕಾರಿ ಆಗೇ ಆಗತ್ತೆ ಅನ್ನೋದ್ರ ಯಾವ ಅನುಮಾನನೂ ಇಲ್ಲ. ಒಂದು ರ್ಯಾಪ್ಅಪ್ ಕೊಡೋದಾದರೆ, ಇನ್ನು ವಾದ ಪ್ರತಿವಾದಗಳು ಮುಂದುವರೆದಿದೆ ಅಂತ ನನ್ನ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ ದಿಲ್ಲಿಯಿಂದ. ಆದರೆ ಒಂದು ಅಂಶವನ್ನು ನೆನಪಿಟ್ಕೋಬೇಕು ಕರ್ನಾಟಕದ ಜನ, ಅದರಲ್ಲೂ ಕಾವೇರಿ ಕೊಳ್ಳದ ಜನ, ಈ ನಮ್ಮ ಸುದ್ದಿವಾಹಿನಿಯಲ್ಲಿ ಈ ಸ್ಪೆಷಲ್ ಬ್ರಾಡ್ಕಾಸ್ಟನ್ನು ಯಾರ್ಯಾರು ವಿಶೇಷ ಪ್ರಸಾರವನ್ನು ನೋಡ್ತಾ ಇದ್ದೀರಿ, 6,000 ನಾಳೆ ಮತ್ತು ನಾಳಿದ್ದು ಬಿಡಲೇಬೇಕು ಎಂಬ ಸ್ಪಷ್ಟ ಸೂಚನೆ ಕೋರ್ಟ್ನಿಂದ ಬಂದಂಗಿದೆ. ಪ್ಲಸ್ ಶುಕ್ರವಾರವೇ, ಬಹುಶಃ ಒಂದಿನ ಹಿಂಗೂ ಹಂಗೂ ಆಗ್ಬೋದು ಯಾರ್ದಾರು ಅಲಭ್ಯತೆ ಇದ್ದರೆ, ಕೇಂದ್ರ ಸರ್ಕಾರ ಸಭೆಯನ್ನು 2 ರಾಜ್ಯಗಳ ಮಧ್ಯೆ ನಡೆಸಬಹುದು ಅನ್ನೋ ಒಂದು ಸೂಚನೆ ಕೂಡ ಬಂದಂಗಿದೆ. ಇದು ಈ ಕ್ಷಣದ ಮಾಹಿತಿ. ಬಟ್ ಡ್ರಾಮ್ಯಾಟಿಕ್ ಆಗಿ ಚೇಂಜ್ ಆಗ್ತಾ ಇದೆ ಕೋರ್ಟ್ನಲ್ಲಿ, ಇನ್ನಷ್ಟು ಏನಾದ್ರು ಬಂದ್ರೆ ನನಗೆ ಗೊತ್ತಿಲ್ಲ. ಓವರ್ ಟು ರಾಜ್. ಅಲ್ಲ ಸರ್, ಶಾಸನಸಭೆಯ ಮೇಲೆ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಗದಾ ಪ್ರಹಾರ ಮಾಡಬಹುದು. ಸಾಂವಿಧಾನಿಕ ಬಿಕ್ಕಟ್ಟು ಅಂದ್ರೆ ಇಲ್ಲಿ ಮೇಲುಗೈ ನ್ಯಾಯಾಂಗಕ್ಕೆ ಆಯ್ತಲ್ಲ, ಶಾಸಕಾಂಗಕ್ಕಿಲ್ಲ. ನ್ಯಾಯಾಂಗನೇ ನಮ್ಮ ಸಂವಿಧಾನದ ಪ್ರಕಾರ ನ್ಯಾಯಾಂಗ ಏನು ಇಂಟರ್ಪ್ರಿಟ್ ಮಾಡ್ತದೆ ಅದು ಸುಪ್ರೀಂ, ಅದು ಪಾಲನೆ ಮಾಡಲೇಬೇಕಾಗುತ್ತೆ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ. ಈಗ ನ್ಯಾಯಾಂಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅದನ್ನು ಪಾಲನೆ ಮಾಡದೇ ಇದ್ದರೆ ಮತ್ತೆ ಬಿಕ್ಕಟ್ಟು. ಸಿ, ಸುಪ್ರೀಂ ಕೋರ್ಟ್, ಲೆಜಿಸ್ಲೇಚರ್, ಜುಡಿಷಿಯರಿ ಇವೆಲ್ಲ ಕ್ರಿಯೇಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಎಲ್ಲವೂ. ಸುಪ್ರೀಂ ಕೋರ್ಟು ಆ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನದ ಒಂದು ಭಾಗ. ಸುಪ್ರೀಂ ಕೋರ್ಟು, ಕೇಂದ್ರ ಸರ್ಕಾರ ಇವೆರಡೂ ಏನಿದೆ, ಇದು ಎರಡೂ ಸೂಪರ್ ಸೀಡಿಂಗ್ ಅಥಾರಿಟಿ ಆನ್ ಆಲ್ ಅದರ್ ಆಕ್ಟಿವಿಟೀಸ್ ಆಫ್ ದ ಕಂಟ್ರಿ. ಹೌದು, ಅಂದರೆ ಬೇರೆ ಎಲ್ಲ ರಾಜ್ಯಗಳು ನಮ್ಮ ರಾಜ್ಯದ ಸಂವಿಧಾನದಲ್ಲಿ 2 ಪಟ್ಟಿಗಳನ್ನು ಮಾಡಿಕೊಂಡಿದ್ದೀವಿ, ಸೆಂಟ್ರಲ್ ಲಿಸ್ಟು ಇನ್ನು ಕನ್ಕರೆಂಟ್ ಲಿಸ್ಟ್ ಅಂತ. ಕನ್ಕರೆಂಟ್ ಲಿಸ್ಟ್ ಅಂತಂದರೆ ಎರಡೂ ರಾಜ್ಯ ಮತ್ತು ಕೇಂದ್ರ ಎರಡೂ ಆ ವಿಷಯಗಳನ್ನು ಇಟ್ಟುಕೊಂಡು ವ್ಯವಹಾರವನ್ನು ಮಾಡಬಹುದು. ಯೂನಿಯನ್ ಲಿಸ್ಟ್ ಆದಾಗ ಅಂದರೆ ಫಿನಾನ್ಸು, ಡಿಫೆನ್ಸು ಇಂಥವನ್ನು ಕೇಂದ್ರವೇ ನಿರ್ವಹಿಸತಕ್ಕದ್ದು. ಆದರೆ ಹಲವಾರು ವಿಚಾರಗಳಿಗೆ ಬಂದಾಗ ಕೇಂದ್ರ ಮತ್ತು ಸುಪ್ರೀಂ ಕೋರ್ಟ್ ಕೊಡುವ ತೀರ್ಪು
ಉಳಿದ ಯಾವುದೇ ರಾಜ್ಯಗಳು ತೆಗೆದುಕೊಳ್ಳುವ ತೀರ್ಪುಗಳಿಗಿಂತ ಓವರ್ ರೈಡಿಂಗ್ ಆಗಿರುತ್ತೆ. ಉದಾಹರಣೆಗೆ ಅರ್ಥ ಮಾಡ್ಕೋಬೇಕು, ಇದು ಸೀಸನ್ನು ಸೀಸನ್ಗೋಸ್ಕರ ಹೇಳ್ಬಿಡ್ತೀನಿ, ಆಮೇಲೆ ಅವ್ರ ಮೂರು ಜನಕ್ಕೆ ಅವಕಾಶ ಕೊಟ್ಬಿಡಿ. ಕಾರಣ ಸೊಸೈಟಿಗಳ ಮೀಟಿಂಗ್ಗಳು ಈಗ ನಡೀತಾ ಇವೆ, ಕಂಡಾಬಿಟ್ಟೆ ಎಲ್ಲಾ ಸೊಸೈಟಿನವರು ಜನರಲ್ ಬಾಡಿ ಮಾಡ್ಕೊತಾ ಇರ್ತಾರೆ ಈ ಟೈಮಲ್ಲಿ, ಕಂಡು ಕಂಡವರೆಲ್ಲ ಮಾಡ್ಕೊತಿರ್ತಾರೆ ಸೊಸೈಟಿ ಜನರಲ್ ಬಾಡಿಗಳು. ಅಲ್ಲೊಂದು ನಿಯಮ ಇರುತ್ತೆ, ನೀನು ಸೊಸೈಟಿಯ ಒಳಗಡೆ ನಿನ್ನ ಜನರಲ್ ಬಾಡಿನ ನೀನು ಯಾವುದೇ ನಿರ್ಣಯ ತೆಗೆದುಕೊಂಡರೂ ಅದು ಸಹಕಾರಿ ಕಾಯ್ದೆಯನ್ನ ಮೀರಿ ಉಲ್ಲಂಘನೆ ಮಾಡುವಂತಿಲ್ಲ. ಹಾಗೆಯೇ ಕರ್ನಾಟಕ, ತಮಿಳುನಾಡು, ಆಂಧ್ರ, ತೆಲಂಗಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಗುಜರಾತ್, ಬಿಹಾರ, ಒರಿಸ್ಸಾ, ಡ್ಯಾಶ್ ಡ್ಯಾಶ್ ಡ್ಯಾಶ್, ನೀವು ಯಾವುದೇ ನಿರ್ಣಯಗಳನ್ನು ತೆಗೆದುಕೊಂಡರೂ ಅದು ಸಂವಿಧಾನಾತ್ಮಕ ಸಂಸ್ಥೆಗಳನ್ನು ಉಲ್ಲಂಘನೆ ಮಾಡಿ ತೆಗೆದುಕೊಳ್ಳುವಂತಿರಬಾರದು. ಇದು ನಮ್ಮ ಬೇಸಿಕ್. ಆ ಕಾರಣಕ್ಕೆ ನೀವು ಕೇಳಿದ ಪ್ರಶ್ನೆ ಹೌದಾ ಅಲ್ವಾ? ಹಾಗಿದ್ರೆ ಈ ಪ್ರಶ್ನೆಗಳು ಮುಂದೆ ಹಿಂದೆಂದು ಯಾವತ್ತೂ ಉದ್ಭವ ಆಗಿಲ್ವಾ? ಆಗಿದೆ. ದಿ ಪವರ್ ಆಫ್ ದ ಲೆಜಿಸ್ಲೇಚರ್, ಸುಪ್ರಮಸಿ ಆಫ್ ದಿ ಲೆಜಿಸ್ಲೇಚರ್ ಅಂಡ್ ಸುಪ್ರಮಸಿ ಆಫ್ ದಿ ಜುಡಿಷಿಯರಿ ಯಾರು ಅಂತ ಬಂದಿದೆ ಇದು. ಆಗಾಗ್ಗೆ ಸಮಯಕ್ಕೆ ತಕ್ಕಂತೆ ಅತ್ಯಂತ ಹಳೆಯದಾದ ಈ ವಾದ ವಿಚಾರ ರಾಮೋಜಿ ರಾವ್ ಅವರ ವಿಚಾರದಲ್ಲಿ ಅವತ್ತಿನ ಅಲ್ಲಿಯ ಅಸೆಂಬ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದಾಗ ಸುಪ್ರೀಂ ಕೋರ್ಟ್ ಅಯ್ಯೋ ಹೈಕೋರ್ಟ್ ಅದಕ್ಕೆ ಸ್ಟೇ ಕೊಡ್ತು. ಅಷ್ಟೇ ಕೊಟ್ಟಾಗ ದೊಡ್ಡ ತಿಸ್ರ ಹೀಗೆ ಸ್ಟಾರ್ಟ್ ಆಗಿತ್ತು ಅವತ್ತು, ಆದರೆ ಆಮೇಲೆ ಸಮಾಧಾನ ಮಾಡಿಕೊಂಡ್ರು. ಉದಾಹರಣೆಗೆ ಸೋಮನಾಥ್ ಚಟರ್ಜಿಯವರು ಲೋಕಸಭೆಯ ಸ್ಪೀಕರ್ ಆಗಿದ್ದಾಗ ಒಂದು ಪ್ರಕರಣದಲ್ಲಿ ವೆನ್ ದ ಸುಪ್ರೀಂ ಕೋರ್ಟ್ ಸೆಟ್ ಲೆಟ್ ದ ಸ್ಪೀಕರ್ ಅಪಿಯರ್, ಹಿ ಸೆಡ್ ನೋ ಐ ವಿಲ್ ನಾಟ್ ಅಪಿಯರ್ ಬಿಫೋರ್ ಯು. ನಾನು ಒಬ್ಬ ಸ್ಪೀಕರ್ ಆಗಿ ಸಭಾಧ್ಯಕ್ಷನಾಗಿ ತೆಗೆದುಕೊಂಡಿರುವ ನಿರ್ಧಾರವನ್ನು ಸುಪ್ರೀಂ ಕೋರ್ಟ್ನ ಪೀಠದ ಮುಂದೆ ನಾನು ಬಂದು ಎಕ್ಸ್ಪ್ಲೈನ್ ಮಾಡಬೇಕಾದಕ್ಕೆ ಸಂವಿಧಾನದಲ್ಲಿ ಜಾಗ ಇಲ್ಲ, ನಾನು ಬರಲ್ಲ. ಯು ಕ್ಯಾನ್ ಡೂ ವಾಟ್ ಯು ವಾಂಟ್, ಸುಪ್ರಮಸಿ ಆಫ್ ಪಾರ್ಲಿಮೆಂಟ್, ಹಿ ಸೆಟ್ ಸುಪ್ರಮಸಿ ಆಫ್ ದಿ ಲೆಜಿಸ್ಲೇಚರ್ ಇಲ್ಲಿ ಅಂತ ಹೋಗ್ಲಿಲ್ಲ. ಹಾಗೆ ಆಯಾಯ ಹಂತಗಳಲ್ಲಿ ಅಲ್ಲಲ್ಲಿ ಸಮಾಧಾನ ಇರುತ್ತೆ, ಇಲ್ಲೂ ಅದಕ್ಕೆ ಇರುತ್ತೆ ಅಂತ ಅನ್ಕೊಳ್ಳೋಣ. ಲೆಟ್ ಅಸ್ ಸಿ ವಾದ ಏನಾಗುತ್ತೆ. ಸುಪ್ರೀಂ ಕೋರ್ಟ್ ಮೇಲ್ಗೈ ಸಾಧಿಸುತ್ತೆ ಸರ್. ಆಲ್ ರೈಟ್, ರಾಗವನ್ನ ಬದಲಿಸಿದೆ ಸುಪ್ರೀಂ ತಮಿಳ್ನಾಡು. ಇಷ್ಟು ದಿನ ನಮ್ಮ ಸಾಂಬಾ ಬೆಳೆಗೆ ನೀರು ಕೊಡಿ ನೀರು ಕೊಡಿ ಅಂತ ಹೇಳ್ತಾ ಇದ್ದದ್ದು ಈಗ ಮತ್ತೊಂದು ನಾಟಕವನ್ನ ಶುರು ಮಾಡಿದೆ. ನಮಗೆ ಕುಡಿಯೋಕ್ ನೀರು ಕೊಡಿ ಕುಡಿಯೋಕ್ ನೀರು ಕೊಡಿ ಅಂತ ಹೇಳ್ತಾ ಇದೆ. ಮೆಟ್ಟೂರ್ನಲ್ಲಿ ಈಗಾಗಲೇ 40 TMC ನೀರಿದೆ, ಅದು ನೀರು ಕುಡಿಯೋಕ್ ಸಾಕಾಗ್ತಾ ಇಲ್ಲ ಅನ್ನುವಂತಹ ವಾದನೋ ಏನೋ ಗೊತ್ತಿಲ್ಲ. ಕೃಷಿಗೆ ಇಲ್ದಿದ್ರು ಪರವಾಗಿಲ್ಲ, ತಮಿಳ್ನಾಡಿನ ಜನರಿಗೆ ಕುಡಿಯೋಕ್ ನೀರು ಕೊಡಿ ಅಂತ. ನಾವು ಮೊದಲಿನಿಂದಲೂ ನಾವು ನಮಗ್ ಕುಡಿಯೋಕ್ ಮೂರು ಜನದಲ್ಲಿ ಒಬ್ರು ಅವರ ಕುಡಿಯುವ ನೀರಿನ ಡಿಮಾಂಡ್ ಅಂಡ್ ನೆಸೆಸಿಟಿ ಎಕ್ಸ್ಪ್ಲೈನ್ ಮಾಡಬಹುದಾ? ಯಾರು ಕುಡಿಯೋ ನೀರು ಅಂದ್ರೆ ಅವ್ರು ತಮಿಳ್ನಾಡು. ನಮ್ಮ ಕುಡಿಯುವ ನೀರು 15 TMC ಬೇಕು ಅಂದ್ರೆ, 25 TMC ಬೇಕು ಅಂದ್ರೆ ಎಲ್ಲಿಗೆ ಬೇಕು ಅಂತ ನಮಗೆ ಲೆಕ್ಕ ಇದೆ. ಬೆಂಗಳೂರಿಗೊಂದು 15 TMC ಬೇಕು, ನಮಗೆ 1.83 TMC ಅಷ್ಟು ಪರ್ ಡೇ ನಮಗೆ ಬೆಂಗಳೂರಿಗೆ ಬೇಕು, ಲಭ್ಯತೆ ಬೇಕು ಅಂತಾನೋ. ಒಂದು 800 ಕ್ಯೂಸೆಕ್ ಪರ್ ಡೇ ಅಂತ ಇಟ್ಕೊಳ್ಳೋಣ. ಒಂದು ತಿಂಗಳಿಗೆ 0.83 ಅಂತ ಇಟ್ಕೋಬೋದೇನೋ. ಒಂದು 800 ಕ್ಯೂಸೆಕ್ ಬೆಂಗಳೂರಿಗೆ ಬೇಕು, ಮಧ್ಯ ಮಧ್ಯ ನಗರ ಪಟ್ಟಣಗಳಿಗೆ ಇಷ್ಟು ಬೇಕು ಅಂತ ಒಂದು ಲೆಕ್ಕ ಇದೆ ನಮಗೆ. ಅವ್ರು ಕುಡಿಯೋ ನೀರ್ದು ಯಾರ್ದಾರು ಲೆಕ್ಕ ಇದೆಯಾ? ಅಲ್ಲ ಸರ್, ಈಗ 28 TMC ನೀರು ನಮ್ ಕುಡಿಯೋಕೆ ಬೇಕು ಅಂತ ನಾವ್ ಹೇಳ್ತಿದೀವಿ. ಅವ್ರಿಗೆ ಆಲ್ರೆಡಿ ಮೆಟ್ರೋನಲ್ಲಿ 40 TMC ನೀರ್ ಇದೆ, 40 TMC ನೀರು ಸಾಕಾಗದೆ ನಮ್ಗೆ ಇನ್ನೊಂದಿಷ್ಟು ಕುಡಿಯೋ ನೀರ್ ಕೊಡಿ ಅಂತಂದ್ರೆ ಇದು ಯಾವ ಈ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲದೆ ಇರೋರು ಅರ್ಥ ಮಾಡ್ಕೋಬಹುದಲ್ಲ ಸರ್. ಇದು ನಾಟಕ ಅಂತ. 10-12 ಡ್ಯಾಮ್ಗಳಿದಾವೆ ನೀಲಗಿರಿನಲ್ಲಿ, 10-12 ಡ್ಯಾಮ್ಗಳು ಇರದವೆ. ಅಷ್ಟು ನೀರನ್ನ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಮತ್ತೆ ಕುಡಿಯೋ ನೀರಿಗೆ ಬಳಸ್ತಾ ಇದಾರೆ. ಅಮರಾವತಿಯಲ್ಲಿ ತಗೊಂಡಿದ್ದಾರೆ, ಸಿರುವಾನಿ ಕೇರಳದಿಂದ ಬರ್ತಕ್ಕಂಥ ನೀರನ್ನ ಸಿರುವಾನಿ ಕೊಯಮತ್ತೂರಿಗೆ ಬಳಸ್ತಾ ಇದಾರೆ. ಅದ್ ಯಾವ್ದನ್ನು ಲೆಕ್ಕ ಕೊಟ್ಟಿಲ್ಲ ಇದ್ರ ಮುಂದೆ ತಮಿಳ್ನಾಡು, ಯಾವುದೂ ಲೆಕ್ಕ ಕೊಟ್ಟಿಲ್ಲ ಅವರು. ಬೇಸಿಕ್ ಆಗಿ ಕುಡಿಯೋ ನೀರಿನ ಪ್ರಶ್ನೆ ಇದುವರೆಗೂ ಉದ್ಭವಿಸಿರಲಿಲ್ಲ, ಇವತ್ತು ಮಾತ್ರ ಅದು ಬಂದಿದೆ. ಯಾಕೆಂದ್ರೆ ಪೀಠ ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಅನ್ನೋದನ್ನ ಒಪ್ಕೊಂಡಂಗಿದೆ ಅದರಿಂದಾಗಿ ಅದಕ್ಕೋಸ್ಕರ ಈಗ ಬಿಳಿಗೊಂಡ್ಲುವಿಂದ ಹೊರಕ್ಕೆ ಹೋಗುವಂತಹ ಕಾವೇರಿ ಅಲ್ಲಿಂದ ಒಂದು ದೀರ್ಘ ಪ್ರಯಾಣವನ್ನ ಮಾಡ್ತಾಳೆ ತಮಿಳ್ನಾಡಿಗೆ. ನಮ್ಮ ರಾಜ್ಯದಲ್ಲಿ ಹರಿಯುವುದಕ್ಕಿಂತ ಹೆಚ್ಚಿನ ಪ್ರಾಂತ್ಯವನ್ನ ಆಕೆ ಕವರ್ ಮಾಡ್ತಾಳೆ ಅಲ್ಲಿ ತಮಿಳ್ನಾಡಲ್ಲೇ ಮಾಡ್ತಾಳೆ. ಆದರೆ ಪಂಪುಹಾರ್ವರೆಗೆ ನಾನು ಮಾತನಾಡ್ತಾ ಇರುತ್ತೆ. ವೇರ್ ರಿವರ್ ಕಾವೇರಿ ವಿಲ್ ಜಾಯಿನ್ ಸಿ ಈ ಮಧ್ಯಪ್ರಾಂತ್ಯದಲ್ಲಿ ಬರಬಹುದಾದ್ದು ಅಂದ್ರೆ ಮೆಟ್ಟೂರಿನಿಂದ ಕೆಳಕ್ಕೂ ಹಾಗೂ ಮೆಟ್ಟೂರಿನಿಂದ ಹಿಂದಕ್ಕೂ ಎರಡಕ್ಕೂ ಬರಬಹುದಾದ್ದು ಮಹಾ ದೊಡ್ಡ ಪಟ್ಟಣಗಳು ಮತ್ತು ನಗರಗಳು ಕಾವೇರಿ ಕೊಳ್ಳದ ಪ್ರದೇಶದಲ್ಲಿ ಬರುತ್ತಿರುವಂತೆ ಬರಲ್ಲ, ಬರೋದಿಲ್ಲ. ಓಕೆ, ಯಾವುದು ಬರಲ್ಲ.
ಲೈಕ್ ಮೈಸೂರು ಇರ್ಬೋದು ಅಥವಾ ಮಹಾನಗರವಾದಂಥ ಬೆಂಗಳೂರು, ದೇಶದ ಅತಿ ದೊಡ್ಡ ನಗರಗಳಲ್ಲಿ ಒಂದಾಗಿರಬಹುದಾದಂಥ ಬೆಂಗಳೂರು ಇರಬಹುದು, ಈ ರೀತಿಯ ಪರಿಪ್ರಮಾಣದಲ್ಲಿ ನೀರನ್ನು ಕುಡಿಯುವ ನೀರನ್ನು ಬಯಸುವಂತಹ ಅಥವಾ ಬಳಸುವಂತಹ ಮಹಾನಗರಗಳು ಯಾವುವು ಬರಲ್ಲ. ಮೆಟ್ಟೂರ್ ಆ್ಯಂಡ್ ಅಪ್ಪರ್ ಮೆಟ್ಟೂರ್, ಅಲ್ಲಿಂದ ಕೆಳಕ್ಕೆ ಬಂದರೆ ಒಂದಿಷ್ಟು ಕೃಷಿ ಜಿಲ್ಲೆಗಳು ಬರುತ್ತವೆ. ಉದಾಹರಣೆಗೆ ಮಂಡ್ಯದಲ್ಲಿ ಕುಡಿಯುವ ನೀರನ್ನು ಕೇಳಕ್ಕೂ ಕೃಷಿ ಕೇಳಕ್ಕೂ ಇದೆ. ಕೃಷಿಗೆ ಪ್ರಾಧಾನ್ಯವಾಗಿ ಅಲ್ಲಿ ನೀರು ಬೇಕೇ ಹೊರತು ಕುಡಿಯೋದಲ್ಲ, ಕುಡಿಯೋಕ್ಕೆ ಬೇಕು, ಆದರೆ ಡಿಮ್ಯಾಂಡ್ ಕೃಷಿ ಮೇಲ್ಗಿಂತ ಜಾಸ್ತಿ ಇರೋಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರದು ಕುಡಿಯೋದೇ ಜಾಸ್ತಿ ಇರುತ್ತೆ, ನಿಮಗೆ ಕುಡಿಯೋ ನೀರೇ ಜಾಸ್ತಿ ಇರುತ್ತೆ. ಹಾಗೆ ಅಲ್ಲಿ ಕೃಷಿ ಪ್ರಾಧಾನ್ಯವಾದ ಒಂದಷ್ಟು ಜಿಲ್ಲೆಗಳು ಬರುತ್ತೆ. ತಂಜಾವೂರು ಇರಬಹುದು, ರಾಮನಾಥಪುರಂ ಇರಬಹುದು, ಸಾರಿ ತಿರುವೂರು ಇರಬಹುದು. ರಾಮನಾಥಪುರಂ ಯಾಕೆ ಹೇಳ್ತೀನಿ ಅಂದರೆ ಇಡೀ ಕಾವೇರಿ ಕಥೆ ನಾನು ಪ್ರಾರಂಭ ಮಾಡಿದ್ದೆ ಆ ಊರಿನಿಂದ ಬಂದಂಥ ಒಬ್ಬ ರಂಗನಾಥನ್ ಎಂಬ ವ್ಯಕ್ತಿ, ಏನೇ ದಟ್ಸ್ ಓಕೆ ಓಲ್ಡ್ ಸ್ಟೋರಿ. ಹಾಗಾಗಿ ಅಲ್ಲಿ ಅದು ಅಷ್ಟಕ್ಕೆ ಬರಲ್ಲ ಅಂತ ಅನ್ಸತ್ತೆ ನನಗೆ ಅವರ ವಾದ. ನೋಡೋಣ ಮುಂದಕ್ಕೆ ಏನ್ ಮಾಡ್ತಾರೆ ಅಂತ. ಸರ್ಕಾರ ಒಂದು ವೇಳೆ ತಮಿಳುನಾಡಿಗೆ ನೀರು ಬಿಡಬೇಕಾದಲ್ಲಿ ಮತ್ತೊಮ್ಮೆ ಕಲಾಪ ನಡೆಸಿ ನಿರ್ಣಯ ಕೈಗೊಳ್ಳಬೇಕಾಗುತ್ತೆ. ಏಕಾಏಕಿ ನೀರು ಬಿಡುಗಡೆ ಮಾಡೋದಕ್ಕೆ ಆದೇಶಿಸೋದಕ್ಕೆ ಸಾಧ್ಯ ಇಲ್ಲ. ಇನ್ನು ವಿಶೇಷ ಅಧಿವೇಶನ ಏನಾದರೂ ಕರಿಬೇಕಾ ಅನ್ನೋದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಬೇಕು ಅನ್ನುವಂತಹ ಮಾತನ್ನ ಮುಖ್ಯಮಂತ್ರಿಗಳು ಅಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನೀರು ಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ ಪಟ್ಟಿ ಹಿಡಿದಿರೋದ್ರಿಂದ ಕರ್ನಾಟಕ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅಂದಂಗೆ ಆಯ್ತು. ನಾನು ಹೇಳಿದೆ ಒಂದು ವೇ ಔಟ್ ಇರುತ್ತೆ. ಪಂಡಿತೋತ್ತಮರು ಕಾನೂನು ತಜ್ಞರು ಇದನ್ನು ಕುರಿತು ಮಾಡಬೇಕು ಅಂತ ಅಂದೆ. ಅದನ್ನು ನಿರ್ದಿಷ್ಟವಾಗಿ ಹೀಗೆ ಅಂತಲ್ಲ, ನೀವು ಮಾಡಬೇಕು ಅನ್ನೋದಾದರೆ ಇನ್ನೊಂದು ವಿಶೇಷ ಅಧಿವೇಶನ ಮಾಡಿ, ಆದರೆ ಕರ್ನಾಟಕದ ಜನತೆಗೆ ಅದನ್ನು ವಿವರಿಸಿ ಹೇಳಿ ಯಾಕೆ, ಇದರಿಂದ ನಮಗೆ ಆಗಬಹುದಾದ ಲಾಭಗಳೇನು ಅನ್ನೋದನ್ನು ನಮಗೆ ಮನವರಿಕೆ ಮಾಡಿಕೊಡಿ. ನೀವು ಅದನ್ನು ಮಾಡಿಕೊಟ್ಟ ಮೇಲೆ ಇಲ್ಲ ನಾಳೆ ಕರ್ನಾಟಕಕ್ಕೆ ಇದರಿಂದ ಒಳ್ಳೇದಾಗುತ್ತೆ ಅನ್ನೋದ್ರ ಮನವರಿಕೆಯನ್ನು ನೀವು ಮಾಡಿಕೊಡೋದಾದ್ರೆ ಐ ಸಿ ನೋ ರೀಸನ್ ವೈ ವಿ ಶುಡ್ ನಾಟ್ ರಿಲೀಸ್ ಇಟ್. ಆಲ್ ರೈಟ್ ಆಲ್ ರೈಟ್, ಲೆಟ್ಸ್ ಜವಾಬ್ದಾರಿ ಬಹಳ ಸ್ಟ್ರಿಕ್ಟ್ ಆಗಿ ಮಾತಾಡಬೇಕು. ಈ ಜವಾಬ್ದಾರಿ ಕೇಂದ್ರದಲ್ಲ, ನೀವು ರಾಜಕಾರಣವನ್ನು ಮಾತಾಡಿದ್ರೆ ಬೇರೆ ವೇದಿಕೆ ಆರ್ಕೆ ಮಾಡ್ಕೊಳ್ಳಿ. ಐ ವಿಲ್ ನಾಟ್ ಅಲೋ ಇಟ್ ಇನ್ ಪಬ್ಲಿಕ್ ಟಿವಿ ಆನ್ ದಿಸ್ ಇಶ್ಯೂ. ನಾಳೆ ನಾಡ ಬಿಟ್ಟ ನಂತರ ರಾಜ್ಯ ಸರ್ಕಾರ ಬಿಟ್ರೆ ನಂತರದ ಕೇಂದ್ರ ಸರ್ಕಾರದ ಜವಾಬ್ದಾರಿ ತಗೊಳ್ಳೋದು. ಇವತ್ತು ಮಧ್ಯಸ್ಥಿಕೆ ಮಾಡುತ್ತಿರುವವನೇ ತೀರ್ಮಾನವನ್ನು ಕೊಡುವ ಸ್ಥಿತಿಯಲ್ಲಿ ಇಲ್ಲ. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, ಬಟ್ ಕೇಂದ್ರ ಸರ್ಕಾರದ ಒಂದು ಜವಾಬ್ದಾರಿ ಏನಿದೆ ಅಂತಂದ್ರೆ ರಾಜಕೀಯ ಪಕ್ಷ, ಒಂದು ರಾಜಕೀಯ ಪಕ್ಷ ಇನ್ನೊಂದು ರಾಜಕೀಯ ಪಕ್ಷವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಿಮ್ಮ ವಾದವನ್ನು ಮಾಡಿದ್ರೆ ಅದನ್ನ ಖಂಡಿತ ಇಲ್ಲ ಸರ್. ಅಷ್ಟೇ, ಯಾವುದೇ ವಿಚಾರದಲ್ಲಿ ರಾಜಕೀಯ ಸರ್. ಈಗ ನಮ್ಮ ಮೇಲೆ ಒಂದು ದೊಡ್ಡ ಬರ್ಡನ್ ಇತ್ತು, ಒಂದು ಕತ್ತಿ ಜೋತಾರ ಸದ್ಯಕ್ಕೆ ಸರಿದಿದೆ. ಅವ್ರು ಹೇಳ್ತಿರೋ ರೀತಿ ಕೇಂದ್ರ ಸರ್ಕಾರದ ಪಾತ್ರ ಇರುವುದು ನಿಶ್ಚಿತ ಮತ್ತು ಗ್ಯಾರಂಟಿ, ಯಾವ ಅನುಮಾನನೂ ಇಲ್ಲ. ಆದರೆ ಆ ಪಾತ್ರ ನಿರ್ವಹಣೆಯಲ್ಲಿ ಅವರವರಿಗೆ ಅವರವರದೇ ಆದಂತಹ ಹಿಡಿತಗಳಿವೆ, ಲಿಮಿಟೇಷನ್. ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಲಿಮಿಟೇಷನ್ಸ್. ನಿಮಗೆ ಹೆಂಗೆ ನಿಮ್ಮ ಹಿಡಿತಾ ಇದೆಯೋ ಅವ್ರಿಗೂ ಅವ್ರು ಹಿಡಿತಾ ಇದೆ ಅಲ್ಲಿ. ಇಟ್ಸ್ ನಾಟ್ ಈಸಿ. ಬಟ್ ಕೇಂದ್ರ ಸರ್ಕಾರದ ಮತ್ತೆ ಪ್ರವೇಶ ನಾವೆಲ್ಲರೂ ಬಯಸಿದ್ದು ಯಾಕೆ? ಅಮಿಕಬಲ್ ಸೆಟಲ್ಮೆಂಟ್. ಎಕ್ಸಾಕ್ಟ್ಲಿ, ಅಮಿಕಬಲ್ ಸೆಟಲ್ಮೆಂಟ್ ಇಂದ ಮುಂದಕ್ಕೆ ಹೊಟ್ಟೋಗಿದ್ದೀವಿ. ಒನ್ಸ್ ಟ್ರಿಬ್ಯುನಲ್ ಆರ್ಡರ್ ಹಸ್ ಕಮ್ ಅಂಟಿಲ್ ನಮ್ಮ ಆಗಸ್ಟ್ ಅಕ್ಟೋಬರ್ 18 ತಾರೀಕು ಬರ್ತಾ ಇರುವಂತಹ ಒರಿಜಿನಲ್ ಪೆಟಿಷನ್ ವಿಚಾರಣೆ ಅಲ್ಲಿವರೆಗೂ ಅಂಟಿ ಗಾನ್. ಅದು ದೇರ್ ಇಸ್ ನೋ ರೂಮ್ ಫಾರ್ ಎ ಫರ್ದರ್ ನೆಗೋಸಿಯೇಷನ್ಸ್. ಇದ್ರೆ ಸರ್, ಈಗ 6000 ಕ್ಯೂಸಕ್ಕೆ ನೀರು ಈ ಸೀಸನ್ ಬಿಟ್ಬಿಟ್ರೆ ಮುಂದೆ ಚಲೋ ಮಳೆ ಬಂತಂದ್ರೆ ಅದು ಬೇರೆ. ಬಟ್ ಬೋರ್ಡ್ ವಿಚಾರದಲ್ಲಿ ಕೇಂದ್ರದ ತುಂಬಾ ಇಂಪಾರ್ಟೆನ್ಸ್ ಇದೆ, ಅದರಲ್ಲಿ ನಮ್ಗೆ ಏನಾದ್ರೂ ಲಾಭ ಆಗಬಹುದು, ಅದಕ್ಕೋಸ್ಕರ ಆದ್ರೂ ಲಾಭ.
ಈಗಾಗಲೇ ಏನು ಕೋರ್ಟ್ ನೀರು ಬಿಡು ಅಂತ ಹೇಳಿದ್ಯಾ ಬಿಡಬೇಡ ಅಂತ ಹೇಳಿದ್ಯಾ ಗೊತ್ತಿಲ್ಲ. ಆದರೆ ವಾದ ಪ್ರತಿವಾದ ನಡೆಯುವವರೆಗೂ ಕೂಡ ಮಾಹಿತಿ ಇತ್ತು ತಮಿಳುನಾಡಿಗೆ 6,000 ಎರಡು ದಿನ ಬಿಡುವಂತೆ ಏನು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿದೆ. ಆ ಆದೇಶವನ್ನು ಪಾಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕರ್ನಾಟಕದ ಪರ ವಕೀಲರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಈಗ ಮಾದೇಗೌಡರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಇದೀಗ ಬರ್ತಾ ಇದೆ. ಅಧಿಕಾರ ಹೋದರೂ ಪರವಾಗಿಲ್ಲ, ನೀರು ಬಿಡಬೇಡಿ ಅಂತ ಮುಖ್ಯಮಂತ್ರಿಗಳಿಗೆ ಮಾದೇಗೌಡರು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಇಲ್ಲಿ ವಿರೋಧವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಕಾವೇರಿ ವಿವಾದದ ಅರ್ಜಿಯನ್ನು ಸೆಪ್ಟೆಂಬರ್ 30ಕ್ಕೆ ಮುಂದೂಡಲಾಗಿದೆ. ಈ ಮಧ್ಯೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ 6,000 + 6,000 ಕ್ಯುಸೆಕ್ ನೀರನ್ನು ನೀವು ಬಿಡುಗಡೆ ಮಾಡಲೇಬೇಕು ಅಂತ. ಬಹುಶಃ ಶುಕ್ರವಾರ ಮಗದೊಂದು ದಿನ ಇಂಪಾರ್ಟೆಂಟ್ ಅನ್ಸುತ್ತೆ. ಕೇಂದ್ರ ಸರ್ಕಾರಕ್ಕೆ ಒಂದು ಸಣ್ಣ ಪಾತ್ರವನ್ನು ಕಲ್ಪಿಸಲಾಗಿದೆ. ಈಗ ಆ ಪಾತ್ರವನ್ನು ಅದು ತನ್ನ ದೊಡ್ಡಣ್ಣನ ರೀತಿಯಲ್ಲಿ ಯಾವ ರೀತಿ ನಿರ್ವಹಿಸುತ್ತೆ ಅನ್ನೋದು ಬಹಳ ಕುತೂಹಲಕಾರಿ ಅಂತ ಕಾಣಿಸ್ತಾ ಇದೆ. ಈ ಮಧ್ಯೆ ನಾರಿಮನ್ ಅವರ ವಾದಕ್ಕೆ ಬಹುಶಃ ಮನ್ನಣೆ ಸಿಗ್ತಾ ಇಲ್ಲ ಅಂತ ಕಾಣುತ್ತೆ. ಅದು ಶಾಸನಸಭೆಗಳು ಮಾಡಿದಂತಹ ನಿರ್ಣಯವನ್ನು ನಾವು ಏಕಾಏಕಿ ರದ್ದು ಮಾಡಿ ನೀರನ್ನು ಬಿಡಲಿಕ್ಕೆ ಬರಲ್ಲ ಅನ್ನೋದು. ಆ ಮಾತನ್ನು ಸುಪ್ರೀಂ ಕೋರ್ಟ್ ಕೇಳಿಸ್ಕೊಂಡಂಗೆ ಕಾಣಿಸ್ತಾ ಇಲ್ಲ. ಅವರು ಅದನ್ನೆಲ್ಲ ಆಗೋದಿಲ್ಲ, ನೀವು 6,000 ಬಿಟ್ಟು ಖಾಲಿ ಮಾಡಿ ಅಂತೇಳಿ ಮತ್ತೆ ಅವರು ಅದನ್ನು ಒಪ್ಪಿರುವಂತಹ ಯಾವ ಲಕ್ಷಣವೂ ಇಲ್ಲ. ಹಾಗಾಗಿ ಅಂತಿಮವಾಗಿ ಬಹುಶಃ ನೀರು ಬಿಡುಗಡೆಯ ಆದೇಶವನ್ನು ಸುಪ್ರೀಂ ಕೋರ್ಟ್ ಉಳಿಸ್ಕೊಳ್ಳುತ್ತೆ, ಅದು ನಾಳೆ ಮತ್ತು ನಾಳಿದ್ದಕ್ಕೆ ಮಾತ್ರ. ಆದರೆ ಶುಕ್ರವಾರದ ಸಭೆ ನಂತರ ಮಗದೊಮ್ಮೆ ತೀರ್ಮಾನ ಬರಬಹುದು ಅಥವಾ ಮಗದೊಮ್ಮೆ ವಿಚಾರಣೆ ನಡೀಬಹುದು. ನೋಡೋಣ ಅದು ಯಾವಾಗ ನಡೀಬೇಕು ಅಥವಾ ನಡೆಯಲ್ಲ ಅಂತ. ಆದರೆ ಈ ಮಧ್ಯ ಶಾಸನಸಭೆಯ ತೀರ್ಮಾನಗಳನ್ನು ಏನು ಮಾಡಬೇಕು, ಹೇಗೆ ಊರ್ಜಿತಗೊಳಿಸಬೇಕು ಅಥವಾ ಜಾರಿಗೊಳಿಸಬೇಕು ಅನ್ನೋ ವಿಚಾರವನ್ನು ವಾಪಸ್ಸು ಬ್ಯಾಕ್ ಟು ಸ್ಟೇಟ್ ಗವರ್ಮೆಂಟ್ ಅಥವಾ ರಾಜ್ಯದ ರಾಜಕೀಯ ಪಕ್ಷಗಳೇ ಆ ನಿರ್ಧಾರವನ್ನು ಮಾಡಬೇಕಾದೀತು. ಮಾಹಿತಿ ಹರಿದು ಬರುತ್ತಿದ್ದಂತೆ ಸಹಜ ಪ್ರತಿಭಟನೆಗಳು ಮಂಡ್ಯದಲ್ಲಿ ಕಾಣಿಸ್ತಾ ಇದೆ ಸರ್. ರಂಗನಾಥ್ ಸರ್, ಈಗ ಎರಡು ವಿಷಯ ಸರ್. ಒಂದು, ಈಗ ಇರೋ ನೀರನ್ನ ಉಳಿಸ್ಕೊಳ್ಳೋದು. ಇನ್ನೊಂದು, ಕಾವೇರಿ ಬೋರ್ಡ್ ರಚನೆಗೆ ಕೋರ್ಟ್ ಏನು 4 ವಾರಗಳ ಗಡುವು ಕೊಟ್ಟಿದೆ, ಅದರಿಂದ ಅಂದ್ರೆ ಮುಂದಿನ ದಿನಗಳಲ್ಲಿ ಅದರಿಂದ ಆಗಬಹುದಾದಂತ ಒಡೆತದಿಂದ ತಪ್ಪಿಸಿಕೊಳ್ಳೋದು, ಎರಡು ವಿಚಾರ ಇದೆ. ಈ ವಿಚಾರ ಶುಕ್ರವಾರ ನಡೆಯುವಂತಹ ಸಭೆಯಲ್ಲಿ ಪ್ರಸ್ತಾಪ ಆದರೆ ಬೋರ್ಡ್ ಇಂದ ಏನು ಪರ್ಮನೆಂಟ್ ಡ್ಯಾಮೇಜ್ ಇದೆ ಅದನ್ನ ತಪ್ಪಿಸಿಕೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಪ್ರಯತ್ನ ಮಾಡಬಹುದಾ ಕರ್ನಾಟಕ? ಕೇಳಿದ್ರೆ ಬೋರ್ಡ್ ತಕ್ಷಣಕ್ಕೆ ಆಗಲ್ಲ, ಬೇಡ ಅಂತ ಅನ್ನೋದು ಆಗ್ಬಿಟ್ರೆ 6,000 ಕೊಟ್ಬಿಡಿ. ಅದನ್ನೇ ನಾನು ಹೇಳ್ತಾ ಇರೋದು. ಆದ್ರೆ ಅದನ್ನ ಇತ್ಯರ್ಥ ಮಾಡಬೇಕಾದವ್ರು ಯಾರೀಗ? ಕೇಂದ್ರ ಸರ್ಕಾರ. ಯಾವ್ದ್ರಲ್ಲಿ ಇತ್ಯರ್ಥ ಮಾಡ್ತೀರಿ? ತಮಿಳ್ನಾಡು ಹೇಳುತ್ತೆ ಮಾಡು ಅಂತ, ಕರ್ನಾಟಕ ಹೇಳುತ್ತೆ ಬೇಡ ಅಂತೀರಿ. ಕರ್ನಾಟಕಕ್ಕಿರಬಹುದಾದ ಏಕೈಕ ವಾದ ಏನು ಅಂದರೆ ಮಾನಿಟರಿಂಗ್ ಬೋರ್ಡ್ನಲ್ಲಿ ಒಂದು ಪಾಯಿಂಟ್ ಇದೆ ಅಷ್ಟೆ. ಮೂಲ ನ್ಯಾಯಮಂಡಳಿಯ ಆದೇಶವನ್ನೇ ಪ್ರಶ್ನೆ ಮಾಡಿರುವಂತಹ ಅಕ್ಟೋಬರ್ನಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಬರುತ್ತೆ. ಆ ಮೂಲ ಟ್ರೈಬ್ಯುನಲ್ನ ಆದೇಶದ ಒಳಗೇನೆ ಈ ಮಾನಿಟರಿಂಗ್ ಬೋರ್ಡು ಇದೆ. ಅದು ತ್ರಿಸದಸ್ಯ ಪೀಠ, ಯಾವ್ದಾದ್ರು ಪೀಠ ಆಗ್ಲಿ, ಈ ಮಾನಿಟರಿಂಗ್ ಬೋರ್ಡ್ ಏನು ಹೇಳ್ತಿದ್ದೀರಿ? ಇಡೀ ಪುಸ್ತಕನೇ ಚಾಲೆಂಜ್ ಮಾಡಿದ್ದೀನಿ. ಎಂಟೈರ್ ಅವಾರ್ಡ್ ಆಫ್ ದಿ ಪೇಜ್ ಅಲ್ಲ, ಎಂಟೈರ್ ಅವಾರ್ಡ್ ಆಫ್ ಅವಾರ್ಡ್ ಆಫ್ ಚಾಲೆಂಜ್ ಇದೆ ಅಲ್ಲಿ ಅಂದ್ರೆ ಅಲೋಕೇಶನ್ ನಾವು ಡಿಸ್ಪ್ಯೂಟ್ ಇಟ್ಕೊಂಡಿದೀವಿ ಒಂದಷ್ಟು. ಹಾಗಾಗಿ ನೀವು ತಕ್ಷಣಕ್ಕೆ ಮಾಡಬೇಡಿ ಅಂತ ಕೇಂದ್ರ ಸರ್ಕಾರವನ್ನ ಕೇಳ್ಬೋದು. ಆ ಪ್ರಕಾರ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಉತ್ತರವನ್ನ ಕೊಡಬೇಕಾದೀತು. ಒಂದು ಅವಕಾಶ ಇದೆ, ಆ ಅವಕಾಶವನ್ನ ಯಾರ್ಯಾರು ಹೆಂಗೆಂಗ್ ಬಳಸ್ತಾರೋ ಗೊತ್ತಿಲ್ಲ. ಮತ್ತೆ ಆ ನಿಟ್ಟಿನಲ್ಲಿ ಇವತ್ತು ಸಾಲಿಸಿಟರ್ ಜನರಲ್ ಕಾನ್ಸ್ಟಿಟ್ಯೂಷನ್ ಆಫ್ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ ಬಗ್ಗೆ ಯಾವ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಒಂದು ರೀತಿಯ ಇನ್ಫಾರ್ಮೇಶನ್ ಇಲ್ಲ. ನಂದೊಂದು ಕ್ಲಾರಿಫಿಕೇಶನ್, ನೀವು ಹೇಳಿದ ವಿಚಾರದ ಬಗ್ಗೆ ಹೇಳ ಸರ್. ನೋಡಿ, 20ನೇ ತಾರೀಕು ಫೆಬ್ರವರಿ 2013 SC ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ನಮ್ಮ ಒಂದು ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡಿ ಟ್ರಿಬ್ಯುನಲ್ ಅವಾರ್ಡ್ ಅನ್ನ ನೋಟಿಫೈ ಮಾಡಿದ್ದಾರೆ ಕೇಂದ್ರ ಸರ್ಕಾರ. ಟ್ರಿಬ್ಯುನಲ್ ಆರ್ಡರ್ ಫೈನಲ್ ಅವಾರ್ಡ್ ನೋಟಿಫೈ ಮಾಡಿದ್ರೆ ನೀವು ಅದನ್ನ ಆಚರಣೆಗೆ ಜಾರಿಗೊಳಿಸಿ ಅಂತಾನೆ ಅರ್ಥ. ಹೌದಲ್ವಾ? ಎರಡನೇದು, ಅದನ್ನ ಜಾರಿಗೊಳಿಸೋದಕ್ಕೋಸ್ಕರ ಇದೇ ಗವರ್ಮೆಂಟ್ SC ಆರ್ಡರ್ ಮೇಲೆ ಟೆಂಪರರಿ ಸೂಪರ್ವೈಸರಿ ಕಮಿಟಿನೂ ಅಪಾಯಿಂಟ್ ಮಾಡಿದ್ದಾರೆ. ಹಾಗೆ 10th May 2013 ಅಲ್ಲಿ. ಮತ್ತು ಈಗ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಿ ಅಂತ ಹೇಳಿದಾಗ ವರ್ಚುವಲಿ ನೀವು ಟ್ರಿಬ್ಯುನಲ್ ಫೈನಲ್ ಆರ್ಡರ್ನ ಜಾರಿಗೊಳಿಸಿ ಅಂದಾಗ ಹೌದಲ್ವಾ? ಇದು ನಮ್ಮ ಒಂದು SLP, ನಮ್ದೊಂದೇ ಅಲ್ಲ, 4 ರಾಜ್ಯಗಳ SLP April 2007 ಅಲ್ಲಿ ದಾಖಲಾಗಿ ಈಗಾಗಲೇ ಒಂದೆರಡು ಹಿಯರಿಂಗ್ ಬಂದು ಸುಪ್ರೀಂ ಕೋರ್ಟ್ ಮುಂದೆ ಅವು ವಿಚಾರಣೆ ಹಂತದಲ್ಲಿರುವಾಗ ಫೈನಲ್ ಆರ್ಡರ್ ಆಫ್ ದಿ ಟ್ರಿಬ್ಯುನಲ್ನ ಜಾರಿಗೊಳಿಸಿದ್ರೆ
ಆ ಒಂದು ನಮ್ಮ ಎಸ್ ಎಲ್ ಪಿಗಳ ಗತಿ ಏನು? ನಾನು ಅದನ್ನೇ ಹೇಳಿದ್ದು, ಬಹಳ ಸರಳವಾಗಿ ಹೇಳಿಬಿಟ್ಟೆ ನಾನು ಅಷ್ಟೇ. ಈ ಪುಸ್ತಕವೇ ಅಂತಿಮ. ಹೌದು, ಈ ಪುಸ್ತಕದ ಒಳಗಿರುವ ಒಂದು ಪುಟ ಮಾನಿಟರಿಂಗ್ ಬೋರ್ಡ್ ಅಷ್ಟೇ ಅಷ್ಟೇ. ಆ ಪುಟವೂ ಸೇರಿದಂತೆ ಪುಸ್ತಕವನ್ನೇ ಚಾಲೆಂಜ್ ಮಾಡಿದ್ದೀನಿ. ಪುಸ್ತಕನೇ ಚಾಲೆಂಜ್ ಮಾಡಿದಾಗ ಅದರೊಳಗಡೆ ಇರೋ ಒಂದು ಪೇಜ್ ಜಾರಿಗೆ ತಗೊಂಬ ಅಂತ ಹೇಳಬೇಡ. ಯಾಕೆ ಅಂದ್ರೆ ಈ ಪುಸ್ತಕದ ಹಣೆ ಬರಗ ಡಿಸೈಡ್ ಆಗಲಿ ಅಂತ ಕೇಳ್ತಾ ಇದ್ದೀನಿ. ಈಗ ಈ ಹಿಂದೆ ನಡೆದಂತಹ, ಈ ಹಿಂದೆ ನಾವು ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪುಗಳು ಮತ್ತು ನಡೆದುಕೊಂಡಂತಹ ರೀತಿ ಎಲ್ಲ ಒಂದು ಕಡೆ ಕರ್ನಾಟಕದ ಜನರಿಗೆ ನಿರಾಶಾ ಭಾವವನ್ನ ಮೂಡಿಸಿತ್ತು. ಆದ್ರೆ ಇವತ್ತು ಕೋರ್ಟ್ನಲ್ಲಿ ನಡೆದಿರುವಂತಹದ್ದು ಸಿಹಿ ಮತ್ತು ಕಹಿ. ಯಾವುದ್ರಲ್ಲಿ ಸಿಹಿ ಅಂದ್ರೆ, ಮಧ್ಯಪ್ರವೇಶದ ಮೂರನೇ ಪಾರ್ಟಿಗೆ ಒಂದು ಅವಕಾಶವನ್ನು ಕಲ್ಪಿಸಿದ್ರು. ದಟ್ಸ್ ಓಕೆ, ಫೇರ್ ಎನಫ್. ಆದರೆ ಸಾರಿ, ಅಷ್ಟರ ಮಟ್ಟಿಗೆ ಅದು ಸಾಧ್ಯ ಇಲ್ಲ ಅನ್ನುವಂತ, ಅದರಿಂದ ಯಾವ ಲಾಭನೂ ನನಗೆ ಇದ್ದಂಗೆ ಇಲ್ಲ. ಇಲ್ಲ, ಆದ್ರೆ ಅದ್ ನೋಡೋಣ ಆಮೇಲೆ ಅವ್ರು ಏನ್ ಮಾಡ್ತಾರೆ. ಆದರೆ ನೀರನ್ನ ಬಿಡುಗಡೆ ಮಾಡಿ ಎನ್ನುವ ತಮ್ಮ ಒರಿಜಿನಲ್ ಮೂಲ ಆದೇಶಕ್ಕೆ ಅವರು ಕಟಿಬದ್ಧರಾಗಿರುವುದು ಬಹಳ ಆತಂಕಕಾರಿ. ಕಾರಣ, ಆರು ದಿನಾನೋ ಎಂಟು ದಿನಾನೋ ನಮ್ಗೆ ಹೇಳಿದ್ದ ಅದನ್ನ, ಅಲ್ಲ 6,000 ಕ್ಯೂಸೆಕ್ ಬಿಡಿ ಅಂತ ಬಿಟ್ಟಿಲ್ಲ ನಾವು. 19 ತಾರೀಕು ಮೇಲುಸ್ತುವಾರಿ ಸಲ್ಲಿಸಿ 20 ತಾರೀಕಿಂದ ಬಿಡಿ ಅಂತ ನಮ್ಗೆ ಹೇಳಿದ್ರು. ನಾವು ಬಿಟ್ಟಿಲ್ಲ ನೀರನ್ನ, 6,000 ಕ್ಯೂಸೆಕ್ ಕೊಟ್ಟಿಲ್ಲ ನಾವು. ಆ 6,000 ಕ್ಯೂಸೆಕ್ ನ ಮುಂದುವರಿಸಿ ಅನ್ನೋದನ್ನ ಬುಧಾ ಮತ್ತು ಗುರಕ್ಕೆ ಸೀಮಿತಗೊಳಿಸಿದ್ರೆ ಓಕೆ, ಇಲ್ಲ ಹಳೇದು ಮತ್ತೆ 7 ದಿನಾನು ಸೇರಿಸ್ಕೊಂಡು ಬಿಡಿ ಅಂತಂದ್ರೆ ಈಗ ಸರ್ ಎರಡು, ಈಗ ಸರ್ಕಾರ ಈಗ ಸುಪ್ರೀಂ ಕೋರ್ಟ್ ನ ಆದೇಶವನ್ನ ಪಾಲಿಸಬೇಕಾ ಬೇಡವಾ ಅನ್ನೋಂತ ತೀರ್ಮಾನವನ್ನ ತೆಗೆದುಕೊಳ್ತಾ ಇದೆ. ನಮ್ಗೆ ಮುಂದಿನ ದಿನಗಳಲ್ಲಿ ಕಾವೇರಿ ಬೋರ್ಡ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಏನೋ ಒಂದು ಮಾಡುತ್ತೆ ಅನ್ನೋದಾದ್ರೆ, ತಾವು ಹೇಳಿದ್ರೆ 6,000 ಕ್ಯೂಸೆಕ್ ನೀರು ಬಿಡೋದ್ರಲ್ಲಿ ತೊಂದರೆ ಇಲ್ಲ ಅಂತ. ಆದ್ರೆ ಒಂದು ವೇಳೆ ಕರ್ನಾಟಕ ಸರ್ಕಾರ ಆ ನಿರ್ಧಾರವನ್ನ ತೆಗೆದುಕೊಂಡ್ರೆ ಅದನ್ನ ಜನರಿಗೆ ತಿಳಿಸಿ ಹೇಳಿ ಹೀಗಾಗುತ್ತೆ ಹೀಗಾಗುತ್ತೆ ಹೀಗಾಗಿ ನಾವು ಈ ಕ್ರಮ ತೆಗೆದುಕೊಂಡಿದ್ದೀವಿ ಅಂತ ಹೇಗೆ ಹೇಳುತ್ತೆ, ಏನ್ ಮಾಡುತ್ತೆ, ಹೆಂಗ್ ಕನ್ವಿನ್ಸ್ ಮಾಡ್ಬೇಕು ಅಂತ ತಾವ್ ಹೇಳಿದ್ರಲ್ಲ ಸರ್, ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ನೀರು ಬಿಡಿ ಬಿಡೋದಾದ್ರೆ ಅಂತ, ಅದರ ಪರಿಣಾಮಗಳನ್ನ ತನ್ನ ಜನರಿಗೆ ಹೇಳಿ ಅಂತ. ಇಂತ ವಿಚಾರಗಳಲ್ಲಿ ಎಲ್ಲವನ್ನ ಜನರಿಗೆ ಹೇಳೂ ಮಾಡಕ್ಕಾಗಲ್ಲ, ಕೆಲವನ್ನ ಹೇಳದೇನು ಮಾಡಕ್ಕಾಗಲ್ಲ, ಎರಡೂ ಆಗಲ್ಲ. ಹಾಗಾಗಿ ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರಗಳಿವೆ. ಪ್ರತಿಭಟನೆಗಳಿಗೆ ಆರಂಭ ಆಗಿದೆ ಮಂಡ್ಯ. ಊರಲ್ಲಿ ಇರೋರನ್ನೆಲ್ಲ ಕರೆದು 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 ಇಲ್ಲಿ ನಿಂತ್ಕೊಂಡು ಹೇಳಕ್ಕಾಗಲ್ಲ ಇದನ್ನ. ಹಾಗಾದ್ರೆ ಈಗ ಪ್ರತಿಭಟನಾಕಾರರು ಈಗ ಶುರುವಾಗಿದೆ ಅಲ್ಲ ಸರ್ ಅಲ್ಲಿ ಮಂಡ್ಯದಲ್ಲಿ? ಪ್ರತಿಭಟನಾಕಾರರಲ್ಲಿ ನೇತಾರರು ಇರ್ತಾರೆ, ಅವ್ರನ್ನ ವಿಶ್ವಾಸಕ್ಕೆ ತಗೊಂಡ್ರೆ. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏನು ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ. ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ ಅನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನು ಕೂಡ ಹಾಕೋಗುತ್ತೆ. ಈ ರೀತಿಯಾಗಿ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಳಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನು, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ, ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.